ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत्य नरम शम देवीं सरस्वती व्या तथो जय नष्ट्रायशु अभद्रेशु नि भागवत सेवया सेव भगवतीम श्लोके भक्तिर्भवती नईष्टी हौमज्ञान ज्ञाजनशलाकया चक्षुरुन्मित मेन तस्म श्रीगुरव नम नमो विष्णु पादा कृष्ण प्रेषाए भूतले श्रीमती भक्ति वेदातस्वाति नमस्ते सारस्वते देवे गौरवाणी प्रचारिणे निर्वशेषून्यवादी पाश्चात्यिणे जय श्री कृष्ण चैतन्य प्रभु गदाधर शिवा साधि गौरभक्तृंद ක්‍රष්ණ හේ ක්‍රष්णා ක්‍රृष්ණ කृष්णා හරේ හර රාම හරේ රමා රාම රාමා හේරර ක්‍රष්ण ස යරන කදාා අද්‍යායා මුවත්ත මූරණ ශ්ලෝක ේ क्रीडन्वने कलपदायत रासोन्मुखकलपदायतमूर्च्छितेन उद्दीपितस्मररुजां व्रजभृत्वं हर्तुर्हरिष्यति शिरोदनदानुभस्य श्रीकृष्णनुवृन्दावननिवासि स्त्रियरोधिगे ನೃತ್ಯದ ಲೀಲೆಯಲ್ಲಿ ತೊಡಗಿದ್ದನು ಆಗ ಸ್ವರ್ಗದ ಧನಾಧಿಪತಿಯ ಕುಬೇರನ ಶ್ರೀಮಂತ ಅನುಯಾಯಿಯಾದ ಶಂಖಾಚೂಡನೆಂಬ ಹೆಸರಿನ ದಾನವನು ಆ ಸ್ತ್ರೀಯರನ್ನು ಅಪಹರಿಸಿದನು ಆಗ ಶ್ರೀಕೃಷ್ಣನು ಅವನ ಮುಂಡದಿಂದ ರುಂಡವನ್ನು ಬೇರ್ಪಡಿಸಿದನು ಇಲ್ಲಿ ಹೇಳಿರೋ ರಾಸ ನೃತ್ಯದಲ್ಲಿ ಭಗವಂತ ತೊಡಗಿದ್ದಾಗ ಈ ಅನ್ನೋ ಒಬ್ಬ ದಾನವ ಬರ್ತಾನೆ ಮತ್ತೆ ಕೃಷ್ಣನನ್ನ ನಿರ್ಲಕ್ಷಿಸಿ ಆ ಎಲ್ಲ ಆ ಗೋಪಿಕೆಯರನ್ನ ಅವನು ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತಾನೆ ಒಂದ್ ಸ್ವಲ್ಪ ಹಿಂದೆ ಓಡ್ತಾನೆ ಕೃಷ್ಣ ಆಮೇಲೆ ಆಮೇಲೆ ಅವನ ಸುಲಭವಾಗಿ ಅವನ ಶಿರವನ್ನ ಆ ಬೇರ್ಪಡಿಸ್ಬಿಡ್ತಾನ ಅವನ ದೇಹದಿಂದ ಹ್ಮ್ ಶಂಕ ಚೂಡ ಅವನ ತಲೆ ಅವನ ಮುಖ ಶಂಕದ ಆಕಾರದಲ್ಲಿತ್ತಂತೆ ಹ್ಮ್ ಸೊ ಏನು ಜಾಸ್ತಿ ಇರ್ಲಿಲ್ಲ ಇರ್ಲಿಲ್ಲ ಆದ್ರೆ ಈ ಒಂದು ಶಂಕಚೂಡ ಈ ಫಾಲ್ಗುಣ ಮಾಸದಲ್ಲಿ ಹೋರಿಕಾ ಅಂತ ಆ ಹೋಳಿ ಅಂತೀವಲ್ಲ ನಾವು ಆ ಅಂದ್ರೆ ಅವತ್ತಿನ ಅದು ಆ ಹಿಂದಿನ ದಿನ ಒಂದು ಶಂಕಚೂಡನ ಮೂರ್ತಿಯನ್ನ ಅವರು ಸುಡುತ್ತಾರೆ ಸುಡೋ ಒಂದು ಅಭ್ಯಾಸ ಹೋರಿ ಹೋಳಿ ಹಿಂದಿನ ದಿನ ಸೊ ಇದು ಈ ಒಂದು ಲೀಲೆಗೆ ಸಂಬಂಧಿತವಾದದ್ದು ಅಂದ್ರೆ ಅವತ್ತು ಶಂಕಚೂಡ ದಹನ ಆಮೇಲೆ ನೆಕ್ಸ್ಟ್ ಡೇ ಹೋಲಿ ಅಥವಾ ಹೋರಿಕಾ ಅಂತ ಸೊ ಇದೊಂದು ಇನ್ನೊಬ್ಬ ದಾನವನ ಮರಣ ಮೂವತ್ನಾಲ್ಕು ಮೂವತ್ತೈದು ಏಚ ಚ ಪ್ರಲಂಭಕರ ಧರ್ದೂರ ಕೇಶ ಮಲ್ಲೇ ಭಕ್ಕ ಹಂಸ ಯಮನ ಕಪಿ ಪೌಂಡ್ರ ಖಾದ್ಯಾ ಅನ್ಯೇಚ ಶಾಲ್ವ

వ్యాజాహయేన హరిణా నిలయం తదీయం దైత్య పురుషరద ప్రళంబ ధేనుక బక కేశి అరిష్ట చాణుర ముష్టిక కవలయ పీడ వెంబ ఆన కంస యవన నరకాసుర మత్తు పౌండ్రక మహాసేన శాల్వ ద్విధ ఎంబ కపి మత్తు బల్వల దంతవక్ర ಸಪ್ತ ವೃಷಭಗಳು ಶಂಬರ ವಿಧೂರತ ಮತ್ತು ರುಕ್ಮಿ ಹಾಗೆಯೇ ಮಹಾಯೋದರಾದ ಕಾಂಬೋಜ ಮತ್ಸ್ಯ ಆ ಕುರು ಸೃಂಜಯ ಮತ್ತು ಕೇಕೆಯ ಇವರೆಲ್ಲರೂ ಶ್ರೀಹರಿಯೊಂದಿಗೆ ನೇರವಾಗಿ ಅಥವಾ ಅವನ ನಾಮಗಳಾಗಿದ್ದ ಬಲದೇವ ಅರ್ಜುನ ಭೀಮ ಮೊದಲಾದರೊಂದರಿಂದಾಗಿ ವಿರೋ ವಿರೋಚಿತವಾಗಿ ಹೋರಾಡಿದರು ಹಾಗೆ ಅವನಿಂದ ಹತರಾದ ದೈತ್ಯರು ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಅಥವಾ ವೈಕುಂಠ ಲೋಕದಲ್ಲಿರುವ ಅವನ ಸ್ವಧಾಮವನ್ನು ಹೊಂದಿದರು ಸೊ ಈ ಒಂದು ಶ್ಲೋಕದಲ್ಲಿ ಕೃಷ್ಣನಿಗೆ ತಾದ ಎಲ್ಲ ಎಲ್ಲಾ ಹಸುರರ ಹೆಸರುಗಳನ್ನ ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಪ್ರಲಂಬ ಧೇನುಕಾ ಬಕಾ ಕೇಶಿ ಅರಿಷ್ಟ ಚಾಣೂರ ಮುಷ್ಟಿಕ ಕೋಲಯಪೀಡ ಕಂಸ ಯವನ ನರಕಾಸುರ ಪೌಂಡ್ರಕ ಶಾಲ್ವ ದ್ವಿವಿಧ ಕೋತಿ ಬಲ್ವಲ ದಂತವಕ್ರ ಶಂಬರ ಇತ್ಯಾದಿಗಳು ಎಲ್ಲರೂ ಕೂಡ ಕೃಷ್ಣ ಅಥವಾ ಬಲರಾಮ ಅರ್ಜುನ ಭೀಮಾ ಯಾರಾದ್ರೂ ಇವರು ಇತ್ಯಾದಿಗಳು ಎಲ್ಲರೂ ಕೂಡ ಈ ಎಲ್ಲ ಹಸುರರನ್ನ ಸಂಹಾರ ಮಾಡೋದಕ್ಕೆ ಕೃಷ್ಣ ಅಂದ್ರೆ ಈ ಒಂದು ಕೃಷ್ಣ ತಾನೇ ಸ್ವಯಂ ಬಂದಿದ್ದು ಆ ಭಗವಂತ ಎಷ್ಟು ಕೃಪಾಳು ಅಂದ್ರೆ ಅವನಿಂದ ಕೊಲ್ಲಲ್ಪಟ್ಟಿದ್ದ ಅಥವಾ ಅವನ ಸಮ್ಮುಖದಲ್ಲಿ ಯಾರು ಮೃತರಾದರು ಅವರು ಕೂಡ ಆ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯರಾದರು ಅಥವಾ ವೈಕುಂಠ ಲೋಕಕ್ಕೆ ಹೋದ್ರು ಅಂದ್ರೆ ಎಲ್ಲರೂ ಕೂಡ ಮುಕ್ತಿಯನ್ನು ಪಡೆದ್ರು ಹ್ಮ್ ಸೊ ಅವರ ಮನಸ್ಥಿತಿಗೆ ಅನುಗುಣವಾಗಿ ಸಾಯುವ ಸಮಯದಲ್ಲಿ ಆ ಅಂತೆ ನಾರಾಯಣ ಸ್ಮೃತಿ ಅಂದ್ರೆ ಆ ಸಮಯದಲ್ಲಿ ಅವರು ಕೃಷ್ಣನ ನೋಡಿದ್ರು ಆದ್ರಿಂದ ಅವರು ಖಂಡಿತವಾಗಿಯೂ ಅವರಿಗೆ ಮೋಕ್ಷ ಖಂಡಿತ ಆದ್ರೆ ಅವ್ರು ಕೃಷ್ಣನನ್ನ ಯಾವ ರೀತಿಯಲ್ಲಿ ನೋಡಿದ್ರು ಕೃಷ್ಣನನ್ನ ಸುಮ್ನೆ ನಿರಾಕಾರ ಬ್ರಹ್ಮನ್ ಆ ಅವನು ಭಗವಂತನ ಒಂದು ಭಗವಂತ ಅಂದ್ರೆ ಕೇವಲ ಒಂದು ಶಕ್ತಿ ಅಂತ ಯೋಚನೆ ಮಾಡಿರೋರು ನಿರಾಕಾರ ಬ್ರಹ್ಮನ್ ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯರಾದ್ರು ಆದ್ರೆ ಯಾರು ಕೃಷ್ಣನ ಕಡೆವೇ ಒಂದು ಒಂದು ಸ್ವಲ್ಪ ಅಹ್ ಪ್ರೀತಿಯನ್ನ ಹೊಂದಿದ್ರು ಅವರು ವೈಕುಂಠ ಲೋಕಕ್ಕೆ ಹೋದ್ರು ಹ್ಮ್ ಅಂದ್ರೆ ಆ ಕೃಷ್ಣ ಭಗವಂತ ಅಂತ ಯಾರು ಗುರುತಿಸಿದ್ರು ಅವರು ವೈಕುಂಠಕ್ಕೆ ಹೋದ್ರು ಯಾರು ಅದನ್ನ ಗುರುತಿಸ್ಲಿಲ್ವೋ ಅವ್ರು ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯರಾಗ್ತಾರ ಹ್ಮ್ ಸೊ ಆದ್ರೆ ಎಲ್ಲರೂ ಕೂಡ ಭೌತಿಕ ಜಗತ್ತಿನಿಂದ ಮೋಕ್ಷವನ್ನು ಪಡೆದ್ರು ಸೊ ಭಗವಂತ ಯಾರ ಮೇಲಾದ್ರೂ ಅವ್ನು ದ್ವೇಷ ಈ ಅಂತ ಇದ್ ಯಾರಾದ್ರೂ ಭಗವಂತನ ವೈರಿ ಇದ್ರು ಕೂಡ ಅವರು ಮೋಕ್ಷವನ್ನ ಪಡೆದ ಬಿಡ್ತಾರೆ ಆ ಅವನ ಭಕ್ತಿ ಸೇವೆಯಲ್ಲಿ ತೊಡಗಿರುವಂತಹ ಭಕ್ತರಿಗೆ ಅವನು ಇನ್ನೆಂತಹ ಒಂದು ಸ್ಥಾನವನ್ನು ಕೊಡ್ತಾನೆ ಆ ಹೇಳುದು ಹೇಗೆ ಪೂತನ ಅವನನ್ನ ಕೊಲ್ಲೋದಕ್ಕೆ ಬಂದಿದ್ದು ಆದ್ರೂ ಕೂಡ ಅವಳಿಗೆ ವೈಕುಂಠದಲ್ಲಿ ಅವಳಿಗೆ ಸ್ಥಾನ ಸಿಕ್ತು ಒಂದು ನರ್ಸ್ ಸ್ಥಾನ ಯಾಕಂದ್ರೆ ಅವನ್ಗೆ ಅವಳಿಗೆ ಅವನ್ಗೆ ಹಾಲ್ ಕೊಡ್ಸಕ್ ಬಂದಿದ್ಲು ಅವಳು ಅದರಿಂದ ಅವಳಿಗೆ ಅಂತಹ ಸ್ಥಾನ ಗೋಲೋಕದಲ್ಲಿ ಅವನು ವೈಕುಂಠದಲ್ಲಿ ಅವನು ಆ ಸ್ಥಾನವನ್ನು ಕೊಡ್ತಾನೆ ಭೂತನಿಗೆ ಪೂತನೆಗೆ ಸೊ ಈ ರೀತಿ ಎಲ್ಲಾ ಅಸುರರು ಕೂಡ ಬಂದ್ರು ಆದ್ರೆ ಅವರೆಲ್ಲರಿಗೂ ಕೂಡ ಸಾಮಾನ್ಯ ಜನರಿಗಿಂತ ಅವ್ರಿಗೆ ಹೆಚ್ಚು ಲಾಭ ಸಿಕ್ತು ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ ಹೇಗಾದ್ರೂ ಬೇರೆ ಬೇರೆ ಯಾವುದೇ ರೀತಿಯಲ್ಲಿ ನಾವು ಕೃಷ್ಣನ ಸ್ಮರಣೆಯಲ್ಲಿ ಇರ್ಬೇಕು ಅಂದ್ರೆ ಈ ರೀತಿ ವೈರಿಗಳಾಗಿ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ಬೇಕು ಅಂತಲ್ಲ ಅರೆ ವೈರಿಗಳಾಗಿ ಯೋಚನೆ ಮಾಡೋದು ಕೂಡ ಅವನ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕಿಂತ ಒಳ್ಳೇದು ಅವನ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕಿಂತ ಅವನನ್ನು ವೈರಿಯಾಗಿ ಯೋಚನೆ ಮಾಡಿದ್ರು ಪರವಾಗಿಲ್ಲ ಮೋಕ್ಷವನ್ನು ಪಡಿತೀವಿ ಆದ್ರೆ ನಾವು ನಿಜವಾಗ್ಲು ಭಗವಂತನ ಸೇವಕರು ಎಂಬ ಒಂದು ಸ್ಥಾನದಲ್ಲಿ ಇದ್ಕೊಂಡು ನಾವು ಅವನಿಗೆ ಸೇವೆ ಮಾಡಿದಾಗ ನಾವು ನಿಜವಾಗಿ ಅವನ ಧಾಮವನ್ನು ಸೇರಿ ಅವನ ಸಂಘದಲ್ಲಿ ಅವನ ಸೇವೆಯನ್ನ मार्हतया पठितव श्लोकमोत्तर् कालेन मिलित धियां मम वृष्य राणां स्तोकायुषां स्वनिगमो बत दूरपारः आविर्हितस्त्वनुयुगं सहित हि हि सत्यवर्त्यां वेदद्रुमं विटश ಶೋ ವಿಭಜಿಷ್ಯತಿ ಸ್ಮ ಸ್ವಯಂ ಭಗವಂತನೇ ಸತ್ಯವತಿಯ ಪುತ್ರನಾಗಿ ವ್ಯಾಸದೇವನಾಗಿ ಅವತರಿಸಿದಾಗ ಅಲ್ಪಾಯುಷಿಗಳಾದ ಮಂದಮತಿಗಳಾದ ಆ ಮಂದಮತಿಗಳಿಗೆ ತಾನು ರಚಿಸಿದ ವೈದಿಕ ಸಾಹಿತ್ಯವು ತುಂಬಾ ಕಷ್ಟಕರವಾದುದೆಂಬುದನ್ನು ಪರಿಗಣಿಸಿ ಅವನು ಆಯ ಆಯಾ ಯುಗದ ಸಂದರ್ಭಕ್ಕೆ ಅನುಗುಣವಾಗಿ ವೈದಿಕ ಜ್ಞಾನ ವೃಕ್ಷವನ್ನು ನಾನಾ ಶಾಖೆಗಳಾಗಿ ವಿಭಜಿಸುವನು ಸೊ ಇದು ವ್ಯಾಸದೇವರ ಒಂದು ಅವತಾರದ ಬಗ್ಗೆ ಹೇಳ್ತಾ ಇದ್ದಾರೆ ವ್ಯಾಸದೇವರು ಕೂಡ ವ್ಯಾಸದೇವ ವೇದಭ್ಯಾಸ ಇವರು ಕೂಡ ಭಗವಂತನ ಒಂದು ಅವತಾರ ಹ ಸತ್ಯವತಿಯ ಪುತ್ರನಾಗಿ ಜನಿಸ್ತಾರೆ ಆ ಮತ್ತೆ ಈ ಆ ಅಲ್ಪ ಅಲ್ಪಾಯುಷಿಗಳು ಮತ್ತೆ ವಿಶೇಷವಾಗಿ ಕಲಿಯುಗದ ಜನರು ಅಲ್ಪಾಯುಷಿಗಳು ಕಡಿಮೆ ಅವರಿಗೆ ಮತ್ತೆ ಮಂದ ಮತಿಗಳು ಕಡಿಮೆ ಬುದ್ಧಿ ಅಂತ ಅಲ್ಪ ಆಯುಷ್ಯ ಹೊಂದಿರುವಂತಹ ಅಲ್ಪ ಬುದ್ಧಿ ಹೊಂದಿರುವಂತಹ ಕಲಿಯುಗದ ಜನರಿಗೆ ವೇದ ಸಾಹಿತ್ಯವನ್ನ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗತ್ತೆ ಅನ್ನೋ ಉದ್ದೇಶದಿಂದ ಅವನೇನ್ ಮಾಡ್ತಾರೆ ಈ ಒಂದು ವೇದಗಳನ್ನ ಮುಂಚೆ ಒಂದೇ ಒಂದು ವೇದ ಇದ್ದಿದ್ದು ಆಮೇಲೆ ನಾಲ್ಕು ಅದಕ್ಕೆ ಯಜುರ್ವೇದ ಅಂತ ಹೇಳ್ತಾ ಇದ್ರು ಆಮೇಲೆ ನಾಲ್ಕು ವೇದಗಳಾಗಿ ಅದನ್ನ ವಿಭಜನೆ ಮಾಡ್ತಾರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಹ್ಮ್ ಸೊ ಇದು ಅದು ಕೂಡ ವ್ಯಾಸದೇವ ಅಂದ್ರೆ ಭಗವಂತನ ಅವತಾರ ಯಾಕಂದ್ರೆ ವೇದಗಳನ್ನು ಕೊಟ್ಟಿರೋದು ಭಗವಂತ ಅದನ್ನ ಬೇರೆ ಬೇರೆ ನಾಲ್ಕು ಭಾಗಗಳು ಮಾಡ್ಬೇಕು ಅಂದ್ರೂ ಅದಕ್ಕೂ ಕೂಡ ಭಗವಂತನ ಶಕ್ತಿಯೇ ಬೇಕು ಆದ್ರಿಂದ ಅದಕ್ಕೆ ಸೂಕ್ತವಾಗಿ ಇರೋ ಶಕ್ತಿಯನ್ನ ಹೊಂದಿದ್ದ ವ್ಯಾಸದೇವರು ಭಗವಂತನ ಅವತಾರವಾಗಿ ಅವರು ಇಳಿದು ಬಂದು ಈ ಒಂದು ಕಾರ್ಯವನ್ನು ಮಾಡ್ತಾರೆ ಯಾಕಂದ್ರೆ ಕಲಿಯುಗಕ್ಕೆ ವಿಶೇಷವಾಗಿ ನಮ್ಗೆ ಇದ್ಯಾವುದು ಅರ್ಥ ಆಗಲ್ಲ ಅಂದ್ಬಿಟ್ಟು ಆ ರಿಗ್ೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ದ್ವಾಪರಯುಗದ ಪ್ರಾರಂಭದಲ್ಲಿ ಹ್ಮ್ ದ್ವಾಪರಯುಗದ ಕೊನೆಯಲ್ಲಿ ಮಾಡ್ತಾರೆ ಇದನ್ನು ಓಕೆ ಶ್ಲೋಕ ಮೂವತ್ತೇಳು ಮಹಾ ದೇವದ್ವಿಷಾಂ ನಿಷ್ಠತಾನಾಂ ನಿಷ್ಠಿತಾನಾಂ ಪೂರ್ಭಿರ್ಮಯೇನ ವಿಹಿತ ೂರ್ಭಿಹಿ ಲೋಕಾನ್ಮೋಹ ಮತಿ ಪ್ರಲೋಭಂ ವೇಷಂವಿಧಾಯ ಬಹುಭಾಷ್ಯತ ಔಷಧಮ್ಯಂ ಮಹಾವಿಜ್ಞಾನಿಯಾದ ವೇದ ವೇದ ವಿಜ್ಞಾನದ ತಿಳುವಳಿಕೆಯನ್ನು ಕರಗತ ಮಾಡಿಕೊಂಡ ಬಳಿಕ ನಾಸ್ತಿಕರು ಮಹಾವಿಜ್ಞಾನಿಯಾದ ಮಯಿನ್ ಮಯನಿಂದ ನಿರ್ಮಿತವಾದ ಗಟ್ಟ ಗಟ್ಟು ಗಟ್ಟಿಮುಟ್ಟಾದ ಗಗನಗಾಮಿಗಳಲ್ಲಿ ಗಗನಗಾಮಿ ಅಂದ್ರೆ ರಾಕೆಟ್ ಈ ರಾಕೆಟ್ಗಳಲ್ಲಿ ಯಾರ ಕಣ್ಣಿಗೂ ಬೀಳದಂತೆ ಆಕಾಶದಲ್ಲಿ ಹಾರಾಡುತ್ತಾ ವಿವಿಧ ಲೋಕದ ನಿವಾಸಿಗಳನ್ನು ನಾಶಗೊಳಿಸಿದಾಗ ಆ ಭಗವಂತನು ಆಕರ್ಷಕವಾಗಿ ಬುದ್ಧ ವೇಷಧಾರಿಯಾಗಿ ಅವರ ಮನಸ್ಸನ್ನು ದಿಗ್ಭ್ರಮೆಗೊಳಿಸುತ್ತಾನೆ ಮತ್ತು ಉಪಧಾರ್ಮಿಕ ತತ್ವಗಳನ್ನು ಬೋಧಿಸುತ್ತಾನೆ ಸೊ ಇಲ್ಲಿ ಇದು ಇನ್ನೊಂದು ಆ ಬುದ್ಧನ ಅವತಾರ ಈ ಬುದ್ಧನ ಅವತಾರದಲ್ಲಿ ಏನ್ ಹೇಳ್ತಾ ಇದ್ದಾರೆ ವೇದ ವಿಜ್ಞಾನದ ತಿಳುವಳಿಕೆಯನ್ನು ಕರಗತ ಮಾಡಿಕೊಂಡ ಬಳಿಕ ಅಂದ್ರೆ ವೇದದಲ್ಲಿ ಏನಿದೆಯೋ ಎಲ್ಲವನ್ನೂ ತಿಳ್ಕೊಂಡ್ ಬಳಿಕ ನಾಸ್ತಿಕರು ಯಾರು ಭಗವಂತನಲ್ಲಿ ನಂಬೋದಿಲ್ಲವೋ ಅವ್ರು ಏನ್ ಮಾಡಿದ್ರು ಮಯ ಮಯದಾನವ ಅಂತ ಒಬ್ಬ ದಾನವ ಅವನು ವಿಜ್ಞಾನಿ ಕೂಡ ಅವನು ಆ ಅವನು ನಿರ್ಮಿಸಿದ್ದ ಒಂದು ರಾಕೆಟ್ನಲ್ಲಿ ಯಾರಿಗೂ ಕಣ್ಣಿಗೆ ಬೀಳದಂತೆ ಆಕಾಶದಲ್ಲಿ ಹಾರಾಡುತ್ತಾ ಏನ್ ಮಾಡಿದ್ರು ಎಲ್ಲಾ ಲೋಕಗಳ ನಿವಾಸಿಗಳನ್ನು ನಾಶಗೊಳಿಸಲು ಪ್ರಾರಂಭಿಸಿದರು ಆಗ ಭಗವಂತ ಇದು ಇನ್ನೊಂದು ಬುದ್ಧ ಅವತಾರ ಇದು ನಮಗೆ ಗೊತ್ತಿರುವಂತಹ ಅವತಾರ ಅಲ್ಲ ಇನ್ನೊಂದು ಬುದ್ಧ ಅವತಾರ ಸೊ ಅವನು ಅವತರಿಸ್ತಾನೆ ಅವತರಿಸ್ಬಿಟ್ಟು ಅವ್ರನ್ನ ದಿಗ್ಭ್ರಮೆಗೊಳಿಸ್ತಾನೆ ಮತ್ತೆ ಆ ನಾಶವನ್ನ ನಿಲ್ಲಿಸ್ತಾನೆ ಸೊ ಬ್ರಹ್ಮನ ಒಂದು ದಿನದಲ್ಲಿ ಆ ಹಲವಾರು ಮನುಗಳು ಐವತ್ತೆರಡು ಮನುಗಳು ಆ ಇರ್ತಾರೆ ಆ ಹದಿನಾಲ್ಕು ಮನುಗಳು ಇರ್ತಾರೆ ಆ ಹದಿನಾಲ್ಕು ಮನುಗಳಲ್ಲೂ ಅಂದ್ರೆ ಹದಿನ ಒಬ್ಬ ವಿನ ಜೀವನದ ಆಯುಷ್ಯ ಅವಧಿಯಲ್ಲಿ ಎಪ್ಪತ್ತ ಎರಡು ಕಲಿಯುಗಗಳಿರುತ್ತೆ ಒಬ್ಬ ಮನು ಸೊ ಹಾಗೆ ಬ್ರಹ್ಮನ ದಿನದಲ್ಲಿ ಹದಿನಾಲ್ಕು ಮನು ಸೊ ಒಬ್ಬ ಮನುವಿನ ಕಾಲದಲ್ಲಿ ಎಪ್ಪತ್ತೆರಡು ಕಲಿಯುಗ ಆ ಕಲಿಯುಗದಲ್ಲಿ ನಾವು ಕೇಳಿರೋಂದು ಕೇಳಿರೋದು ಒಂದು ಬುದ್ಧ ಅವತಾರ ಸಾಮಾನ್ಯವಾಗಿ ಅಹಿಂಸೆಯನ್ನು ಸ್ಥಾಪನೆ ಮಾಡೋದು ಪ್ರಾಣಿ ಬದೆಯನ್ನ ನಿಲ್ಲಿಸೋನು ಅವನು ಒಬ್ಬ ಬುದ್ಧ ಆದರೆ ಎಪ್ಪತ್ತೆರಡು ಕಲಿಯುಗ ಇರೋದ್ರಿಂದ ಬುದ್ಧನು ಕೂಡ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವನು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವತರಿಸಿರ್ತಾನೆ ಸೊ ಇದು ಬೇರೆ ಒಂದು ಬುದ್ಧ ಅಂತ ಹೇಳ್ತಾರೆ ಆದ್ರೆ ನಮಗೆ ಗೊತ್ತಿರುವಂತ ಬುದ್ಧ ಅವನು ಏನ್ ಕಲ್ಸಕ್ ಬಂದ ಇಲ್ಲವೂ ಅಷ್ಟೇ ಇವನು ಅಹಿಂಸೆಯನ್ನ ಕಲ್ಸಕ್ ಬಂದಿದ್ದು ಬುದ್ಧ ಆದ್ರೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆ ಯಾರು ನಮ್ರತೆ ಮತ್ತೆ ಗರ್ವರಹಿತವಾಗಿರಲ್ವೋ ಯಾರಲ್ಲಿ ನಮ್ ನಮ್ರತೆ ಇಲ್ವೋ ಯಾರು ಗರ್ವರಹಿತರಾಗಿಲ್ವೋ ಅಂದ್ರೆ ಅಹ್ ಅಹಂಕಾರವನ್ನು ಹೊಂದಿಲ್ವೋ ಅವರಿಗೆ ಈ ಅಹಿಂಸೆ ಯನ್ನ ಪಾಲಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಹಿಂಸೆಯನ್ನ ಪಾಲನೆ ಮಾಡ್ಬೇಕಂದ್ರೆ ನಾವು ಮೊದಲು ನಮ್ರರಾಗಿರ್ಬೇಕು ಹ ಮತ್ತೆ ಗರ್ವರಹಿತರಾಗಿರ್ಬೇಕು ಇಲ್ಲಾಂದ್ರೆ ಹೇಗೆ ನಾವು ಅಹಿಂಸೆಯನ್ನ ಪಾಲನೆ ಮಾಡಕ್ಕಾಗತ್ತೆ ಅಹಿಂಸೆ ಅಂದ್ರೆ ಏನು ಯಾರ್ ಎಲ್ಲಾ ಜೀವಿಗಳನ್ನು ಹ್ಮ್ ಸಮನಾಗಿ ಭಗವಂತನ ಮಕ್ಕಳು ಅಂತ ಸಮನಾಗಿ ಕಾಣ್ಬೇಕು ಹ್ಮ್ ನಾವು ಕೂಡ ಎಲ್ಲರಿಗಿಂತ ಕೆಳಮಟ್ಟದವರು ಅಂತ ಕಾಣ್ಬೇಕು ಹ್ಮ್ ಇಲ್ಲಾಂದ್ರೆ ನಾವು ಹೇಗೆ ಅಹಿಂಸೆಯನ್ನು ಪಾಲನೆ ಮಾಡ್ತೀವಿ ಯಾರಾದ್ರೂ ನಮ್ಮ ವಿರೋಧ ಏನಾದ್ರು ಮಾಡಕ್ ಬಂದ್ರೆ ನಾವು ಹಿಂಸೆಯನ್ನು ತಾಳ್ತೀವಿ ಅಥವಾ ನಮ್ಮ ನಾನು ಆ ಪ್ರಾಣಿಗಿಂತ ಮೇಲ್ ದರ್ಜೆಯ ಜೀವಿ ಅಂದ್ಬಿಟ್ಟು ಆ ಪ್ರಾಣಿಯ ವಧೆ ಮಾಡಿ ಅದನ್ನ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತೀವಿ ಹ್ಮ್ ಸೊ ಈ ಅಹಿಂಸೆಯನ್ನ ನಾವು ಸುಮ್ಮನೆ ಹಾಗೆ ಪಾಲನೆ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಮುಖ್ಯವಾಗಿ ನಾವು ನಮ್ರರಾಗ್ಬೇಕು ಹ್ಮ್ ಸೊ ಈ ಒಂದು ಅಹಿಂಸೆಯನ್ನ ನಾವು ಅಭ್ಯಾಸ ಮಾಡ್ಬೇಕಂದ್ರೆ ನಾವು ಒಂದು ತಾಳ್ಮೆಯನ್ನ ಕಲ್ತ್ಕೋಬೇಕು ಜೀವನದ ಜೀವನವನ್ನ ಸರಳವಾಗಿ ನಡೆಸೋದಕ್ಕೆ ಪ್ರಯತ್ನ ಮಾಡ್ಬೇಕು ಸೊ ನಮ್ರತೆ ಇವೆಲ್ಲ ನಮಗೆ ತುಂಬಾ ಮುಖ್ಯವಾದ ಗುಣಗಳು ಯಾಕಂದ್ರೆ ಸುಮ್ಮನೆ ನಾವು ಈ ಬ ಜಗತ್ತಿನಲ್ಲಿ ಅಹಿಂಸೆ ಅಹಿಂಸೆ ಅಹಿಂಸಾ ಪರಮೋ ಧರ್ಮ ಅಂದ್ರು ಅಹಿಂಸೆ ಪರಮಧರ್ಮ ಅಲ್ಲ ಆದ್ರೆ ಅಹಿಂಸೆ ಮುಖ್ಯವಾದ ಒಂದು ಗುಣ ಅರೆ ಅಹಿಂಸೆಯನ್ನ ನಾವು ಮೈಗೂಡಿಸ್ಕೋಬೇಕಂದ್ರೆ ತಾಳ್ಮೆಯನ್ನ ಕಲ್ತ್ಕೋಬೇಕು ಹ ಮತ್ತೆ ಸರಳ ಜೀವನವನ್ನ ಕಲ್ತ್ಕೋಬೇಕು ಹ್ಮ್ ಆಮೇಲೆ ನಮ್ರರಾಗಿರ್ಬೇಕು ಈ ಮೂರು ಗುಣಗಳು ತುಂಬಾ ಮುಖ್ಯವಾದವು ಇಲ್ಲಾಂದ್ರೆ ನಾವು ಭಕ್ತಿಯಲ್ಲೂ ಕೂಡ ಮುಂದುವರ್ಯೋದಕ್ಕಾಗೋದಿಲ್ಲ ಕೃಷ್ಣ ಅದಕ್ಕೆ ಹೇಳೋದು ತಾಮ್ ಸ್ಥಿತಿಕ್ಷಸ್ವ ಭಾರ ಭಾರತ ಎಲ್ಲಾ ಸನ್ನಿವೇಶಗಳಲ್ಲಿ ಸೊ ಎಲ್ಲಾ ಸನ್ನಿವೇಶಗಳಲ್ಲೂ ತಾಳ್ಮೆಯಿಂದ ಇರೋದಕ್ಕೆ ನಾವು ಹ್ಮ್ ಕಲ್ತ್ಕೋಬೇಕು ಮತ್ತೆ ನಮ್ರತೆ ಹ್ಮ್ ಯಾಕಂದ್ರೆ ಈ ನಮ್ರತೆಯನ್ನ ನಾವು ಮತ್ತೆ ಮತ್ತೆ ಅದ್ರ ಬಗ್ಗೆ ಕೇಳ್ತಾ ಇರ್ತೀವಿ ಭಾಗವತದಲ್ಲಿ ನಮ್ರತೆ ಇಲ್ಲದೆ ಹೋದ್ರೆ ಭಗವಂತನ ಭಗವಂತನಿಗೆ ಪ್ರಿಯರಾಗೋದಕ್ಕೆ ಸಾಧ್ಯ ಇಲ್ಲ ಯಾರು ಅಹಂಕಾರ ಗರ್ವ ಇಟ್ಕೊಂಡಿರ್ತಾರೋ ಅವ್ರು ಬೇರೆಯವ್ರನ್ನ ಆ ರೀತಿ ಆ ರೀತಿ ಯಾರು ಬೇರೆಯವ್ರ ಜೊತೆ ವ್ಯವಹರಿಸ್ತಾರೋ ಅವರು ಭಗವಂತನಿಗೆ ಪ್ರಿಯರಾಗೋದಕ್ಕೆ ಸಾಧ್ಯ ಇಲ್ಲ ಸೊ ನಮ್ರತೆ ಗರ್ವ ಇಲ್ಲದೆ ಇರೋದು ತಾಳ್ಮೆ ಸರಳ ಜೀವನ ಇವೆಲ್ಲರೂ ಭಕ್ತರ ಗುಣಗಳು ಇವೆಲ್ಲವೂ ಭಕ್ತರ ಗುಣಗಳು ಸೊ ಈ ಬುದ್ಧನು ಕಲಸಕ್ಕೆ ಬಂದಿದ್ದು ಅದೇ ಜೀವನವನ್ನ ಸರಳವಾಗಿ ಇಟ್ಕೋಬೇಕು ತಾಳ್ಮೆಯನ್ನ ಕಲ್ತ್ಕೋಬೇಕು ಅಹಿಂಸೆಯನ್ನು ತಾಳ್ಬೇಕು ಆಮೇಲೆ ನಾವು ಅದರಿಂದ ಸ್ವಲ್ಪ ಮುಂದೆ ಬರ್ತೀವಿ ನಮ್ರತೆ ಆಮೇಲೆ ಭಗವಂತನ ಭಕ್ತರಾಗ್ಬೇಕು ಅಂತ ನಾವು ಇನ್ನು ಹೆಚ್ಚು ಸ್ವಲ್ಪ ಜಾಸ್ತಿ ಬುದ್ಧನಿಗಿಂತ ಜಾಸ್ತಿ ನಮ್ಗೆ ಆಮೇಲೆ ಜ್ಞಾನ ಬಂದಿದೆ ಬುದ್ಧ ಆದ್ಮೇಲೆ ಹ್ಮ್ ಶಂಕರಾಚಾರ್ಯರು ರಾಮಾನುಚಾರ್ಯರು ಮಧ್ವಾಚಾರ್ಯರು ಚೈತನ್ಯ ಮಹಾಪ್ರಭುಗಳು ಇವರೆಲ್ಲ ಬಂದು ನಮ್ಗೆ ಭಕ್ತಿಯ ತನಕ ಕರ್ಕೊಂಡ್ ಬಂದಿದ್ದಾರೆ ಶುದ್ಧ ಭಕ್ತಿಯ ತನಕ ಯಾಕಂದ್ರೆ ಭಗವಂತನ ಎಲ್ಲಾ ಅವತಾರಗಳು ಉದ್ದೇಶ ಏನು ಅಂದ್ರೆ ಮನುಷ್ಯರನ್ನ ಪ್ರಾಣಿಗಳ ಜೀವನ ಹಂತದಿಂದ ಮೊದಲು ಮನುಷ್ಯರ ಜೀವನ ಹಂತಕ್ಕೆ ಕರ್ಕೊಂಡ್ ಬರ್ಬೇಕು ಆಮೇಲೆ ಸುಸಂಸ್ಕೃತ ಮನುಷ್ಯರ ಜೀವನ ಹಂತಕ್ಕೆ ಸುಸಂಸ್ಕೃತ ಮನುಷ್ಯ ಜೀವನ ಮನುಷ್ಯರ ಜೀವನ ಹಂತದಿಂದ ಭಕ್ತರ ಜೀವನ ಹಂತಕ್ಕೆ ಆ ಭಕ್ತಿಯಲ್ಲೂ ಮಿಶ್ರ ಭಕ್ತಿ ಅಂತ ಇದೆ ಆ ಮಿಶ್ರ ಭಕ್ತಿಯ ಹಂತದಿಂದ ಶುದ್ಧ ಭಕ್ತಿಯ ಹಂತಕ್ಕೆ ಸೊ ಅಲ್ಲಿ ತನಕ ನೋಡಿ ಪ್ರಾಣಿಗಳ ತರಹ ಜೀವನ ನಡೆಸ್ತಾ ಇರೋ ಮನುಷ್ಯ ಶುದ್ಧ ಭಕ್ತಿಯ ಹಂತದ ತನಕ ಬರ್ಬೇಕು ಸೊ ಅದಕ್ಕೆ ಭಗವಂತ ಏನ್ ಮಾಡ್ತಾನೆ ಕಾಲ ಕಾಲಕ್ಕೆ ತನ್ನ ವಿವಿಧ ಅವತಾರಗಳನ್ನ ಕಳಿಸ್ತಾ ಇರ್ತಾನೆ ನಮ್ಮ ಆ ಆ ಒಂದು ಕಾಲ ಸಮಯಕ್ಕೆ ಜನರಿಗೆ ಎಷ್ಟು ಸ್ವೀಕರಿಸದಕ್ಕಾಗುತ್ತೋ ಅಷ್ಟು ಮಾತ್ರ ಅವನಿಗೆ ಜ್ಞಾನವನ್ನ ಕೊಡ್ತಾನೆ ಸೊ ನೀವ್ ಕೇಳ್ಬೋದು ಯಾಕೆ ಬುದ್ಧಾನೇ ಯಾಕೆ ಶುದ್ಧ ಭಕ್ತಿ ಬಗ್ಗೆ ಕೊಟ್ಟಿಲ್ಲ ಯಾಕಂದ್ರೆ ಆ ಕಾಲದ ಜನರಿಗೆ ಅವ್ರಿಗೆ ವೇದಾನೇ ಅವ್ರಿಗೆ ಅಲ್ಲಿ ಅಹಿಮ ಹಿಂಸೆ ಎಲ್ಲ ತೊಡಗಿದ್ರು ಆದ್ರಿಂದ ಮೊದಲ ಹೆಜ್ಜೆ ಅಹಿಂಸೆ ಸೊ ಆದ್ರಿಂದ ಬುದ್ಧ ಕೇವಲ ಅಹಿಂಸೆಯನ್ನು ಹೇಳ್ಕೊಟ್ಟಿದ್ದು ಆಮೇಲೆ ಶಂಕರಾಚಾರ್ಯರು ಬಂದ್ಬಿಟ್ಟು ಓಕೆ ಅಹಿಂಸೆ ತಾಳ್ತಾ ಇದ್ದಾರೆ ಆದ್ರೆ ಇವರು ವೇದಗಳನ್ನ ನಿರಾಕರಿಸ್ಬಿಟ್ಟಿದ್ದಾರೆ ಸೊ ವೇದ ವೇದಗಳನ್ನ ಸ್ವೀಕಾರ ಮಾಡ್ಬೇಕು ಸೊ ಶಂಕರಾಚಾರ್ಯರು ಬಂದ್ಬಿಟ್ಟು ವೇದಗಳನ್ನ ಸ್ಥಾಪನೆ ಮಾಡೋದು ಆಮೇಲೆ ಅಹ್ ಆದರೆ ನಿರಾಕಾರ ನೀವೇ ಭಗವಂತ ಅನ್ನೋ ಒಂದು ಎಲ್ಲಾ ತಪ್ಪು ತಿಳುವಳಿಕೆ ಇದ್ದಿದ್ರಿಂದ ರಾಮಾನುಜಾಚಾರ್ಯರು ಬಂದ್ಬಿಟ್ಟು ಇಲ್ಲ ಇಲ್ಲ ನಾವ್ ಭಗವಂತ ಅಲ್ಲ ನಾವ್ ಆತ್ಮ ಪರಮಾತ್ಮ ಬೇರೆಯವನಿದ್ದಾನೆ ನಾವು ಅವರ ಸೇವಕರು ಹ ಅದೇ ರೀತಿ ಇನ್ನು ಹೆಚ್ಚು 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 ತತ್ವಜ್ಞಾನ ಬಂದು ಕೊನೆಗೆ ಇವಾಗ ಈ ಕಲಿಯುಗದ ಪ್ರಾರಂಭದಲ್ಲೇ ನಮ್ಗೆ ಎಷ್ಟು ಅದೃಷ್ಟ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಅತ್ಯಂತ ಎಲ್ಲಕ್ಕಿಂತ ಉನ್ನತವಾದ ಭಕ್ತಿಯ ಮಾರ್ಗವನ್ನ ಕೃಷ್ಣ ಪ್ರೇಮದ ಮಾರ್ಗವನ್ನ ಅವರು ನಮ್ಗೆ ಕೊಟ್ಟಿದ್ದಾರೆ ಹ್ಮ್ ಶ್ಲೋಕ ಮೂವತ್ತೆಂಟು यर्ष्यालयेष्वपि सताम् न हरे कथा स्यूः पाशंडिनो द्विजजना वृषला नृदेवाः स्वाहा स्वधा वशडिति स्म गिरो न यत्र शास्ता भविष्यति कलेर् भगवान् युगान्ते आनंतर कलियुगद अंत्यदली ಮೂರು ವರ್ಣದವರೆಂದು ಹೇಳಲಾಗುವ ಸಾಧುಗಳು ಮತ್ತು ಸಂತುಷ್ ಸ ಸತ್ಪುರುಷರ ಮನೆಗಳಲ್ಲಿ ಕೂಡ ದೇವರ ವಿಷಯದಲ್ಲಿ ಮಾತುಕತೆಗಳೇ ಇಲ್ಲದಾದಾಗ ನೀಚ ವರ್ಗದ ಶೂದ್ರರು ಮತ್ತು ಅವರಿಗಿಂತ ಕೀಳಾದವರಿಂದ ಆಯ್ಕೆಯಾಗಿ ಬಂದ ಚುನಾಯಿತ ಮಂತ್ರಿಗಳ ಕೈಗೆ ಸರ್ಕಾರದ ಅಧಿಕಾರವು ಹಸ್ತಾಂತರವಾದಾಗ ಮತ್ತು ಮಾತಿನಲ್ಲಿ ಕೂಡ ಯಜ್ಞ ಯಾಗಾದಿಗಳ ತಂತ್ರಜ್ಞಾನದ ಕುರಿತಾಗಿ ಏನೂ ತಿಳಿದಿರುವುದಿಲ್ಲವೋ ತಿಳಿದಿರುವಲ್ಲ ಆಗ ಭಗವಂತನು ಪರಮ ಶಿಕ್ಷಕನಾಗಿ ಆವಿರ್ಭವಿಸುತ್ತಾನೆ ಇದು ಕಲಿಯುಗದ ಕೊನೆಯಲ್ಲಿ ಕಲ್ಕಿ ಅವತಾರದ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಹ್ಮ್ ಸೊ ಯಾವಾಗ ಏನ್ ನೋಡಿ ಸ್ಥಿತಿ ಹೇಗಿರುತ್ತೆ ಕಲಿಯುಗದಲ್ಲಿ ಅಂತ ಮೂರು ವರ್ಣದವರು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ ಆ ಅವರೆಲ್ಲರ ಯಾರ ಮನೆಗಳಲ್ಲೂ ಕೂಡ ದೇವರ ವಿಷಯದಲ್ಲಿ ಮಾತುಕತೆಗಳು ಇರೋದಿಲ್ಲ ಸಂಪೂರ್ಣವಾಗಿ ನಾಸ್ತಿಕರಾಗಿ ಹೋಗ್ತಾರೆ ಎಲ್ಲ ಜನ ಹ್ಮ್ ಆಮೇಲೆ ನೀಚ ಇದಾಗ್ಲೇ ನಾವು ನೋಡ್ತಾ ಇದ್ದೀವಿ ನೀಚ ವರ್ಗದ ಶೂದ್ರರು ಮತ್ತು ಅವರಿಗಿಂತ ಕೀಳಾದವರಿಂದ ಆಯ್ಕೆಯಾಗಿ ಬಂದ ಅಂದ್ರೆ ಆ ಅಂತಹ ಮನೋವೃತ್ತಿ ಇರುವಂತಹ ಜನರು ಹ ಮಂತ್ರಿಗಳಾಗ್ತಾರೆ ಮಂತ್ರಿಗಳಾಗಿ ಈ ಆಡಳಿತ ಆಡಳಿತವನ್ನ ಆಡಳಿತವನ್ನು ಕೈ ಕೈವಶ ಮಾಡ್ಕೋತಾರೆ ಹಾ ಮತ್ತು ಆ ಒಂದು ಅವ್ರಿಗೆ ಯಾಕಂದ್ರೆ ಅವ್ರಿಗೆ ದೇವರು ಭಕ್ತಿ ಇವೆಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಆದ್ರಿಂದ ಅವ್ರ ಯಾವಾಗ ಸರ್ಕಾರ ಅವ್ರ ಕೈಗಲ್ಲಿ ಹೋಗುತ್ತೋ ಅವಾಗ ಯಜ್ಞ ಯಾಗಗಳ ಬಗ್ಗೆ ಜನರಿಗೆ ಒಂದು ಸ್ವಲ್ಪವೂ ಮಾಹಿತಿ ಇರೋದಿಲ್ಲ ಭಗವಂತನ ಬಗ್ಗೆ ಮಾತಿಲ್ಲ ಯಜ್ಞ ಯಾಗಗಳಿಲ್ಲ ಮತ್ತೆ ಯಾರಿಗೆ ಯೋಗ್ಯತೆ ಇಲ್ವೋ ಅವರು ಆ ರಾಜ್ಯಡಳಿತವನ್ನ ಕೈವಶ ಮಾಡ್ಕೋತಾರೆ ಆಗ ಪರಮ ಶಿಕ್ಷಕನಾಗಿ ಭಗವಂತನ ಅವತರಿಸ್ತಾನೆ ಪರಮ ಶಿಕ್ಷಕ ಹ್ಮ್ ಯಾಕಂದ್ರೆ ಅವಾಗ ಎಲ್ಲರೂ ಕೂಡ ಸರಿಯಾದ ಧರ್ಮದ ರೀತಿಯನ್ನ ಬಿಟ್ಬಿಡೋದ್ರಿಂದ ಅವರಿಗೆ ಶಿಕ್ಷೆ ಕೊಡ್ಬೇಕಾಗತ್ತೆ ಸೊ ಭಗವಂತ ಶಿಕ್ಷೆಯನ್ನ ಕೊಡೋದಕ್ಕೆ ಅವತರಿಸ್ತಾನೆ ಹ್ಮ್ ಸೊ ಆ ಸಮಯದಲ್ಲಿ ಹೇಳ್ತಾರಲ್ಲ ನೋಡಿ ಏನು ಸಂಪೂರ್ಣವಾಗಿ ಭಗವಂತನ ವಿಷಯವೇ ಇರೋದಿಲ್ವಂತೆ ಎಲ್ಲೂ ದೇವಸ್ಥಾನಗಳು ಇರೋದಿಲ್ಲ ಏನೂ ಇರೋದಿಲ್ಲ ಯೋಚನೆ ಮಾಡಿ ಹೇಗಿರ್ಬೋದು ಆ ಸಮಯ ಅಂತ ಹ್ಮ್ ಅದಕ್ಕಿಂತ ಮುಂಚೆ ಭಾಗವತದಲ್ಲಿ ಇನ್ನು ಮುಂದೆ ಹೇಳ್ತಾರೆ ಹ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೊಂದು ತಿನ್ನುವಂತಹ ಸಮಯ ಬರುತ್ತೆ ಯಾಕಂದ್ರೆ ಆಹಾರ ಧಾನ್ಯಗಳು ಇರೋದಿಲ್ಲ ಯಾಕಂದ್ರೆ ಎಲ್ಲರೂ ಕೃಷಿ ಬಿಟ್ಟು ಬಿಟ್ಟಿರ್ತಾರೆ ಇವಾಗ್ಲೇ ನೋಡಿ ನೋಡ್ತಾ ಇದೀವಿ ನಾವು ನಾವಾಗ್ಲೆ ಕೃಷಿ ಬಿಟ್ಟು ಎಲ್ಲಾ ಹಳ್ಳಿಯಿಂದ ಜನ ದಿಲ್ಲಿಗೆ ಬರ್ತಾ ಇದ್ದಾರೆ ಸಿಟಿಗೆ ಬರ್ತಾ ಇದ್ದಾರೆ ಯಾರು ಬೆಳೆಸ್ತಾರೆ ಧನ ಧಾನ್ಯಗಳ ಧಾನ್ಯಗಳನ್ನ ಯಾರು ಬೆಳೆಸ್ತಾರೆ ಸೊ ಕೊನೆಗೆ ಯಾವ ಸ್ಥಿತಿಗೆ ಬರುತ್ತೆ ಅಂದ್ರೆ ನಮ್ಗೆ ತಿನ್ನೋದಕ್ಕೆ ಏನು ಇರಲ್ಲ ಪ್ರಾಣಿಗಳನ್ನು ತಿನ್ನೋದಕ್ಕೂ ಪ್ರಾಣಿಗಳು ಇರಲ್ಲ ಯಾಕಂದ್ರೆ ಪ್ರಾಣಿಗಳಿಗೂ ಕೂಡ ಧಾನ್ಯಗಳು ಬೇಕು ಅದ್ರೆ ಕೃಷಿ ಇಲ್ದವ್ರು ಇದ್ರಿಂದ ಪ್ರಾಣಿಗಳು ಉಳಿಯಲ್ಲ ಸೊ ಕೊನೆಗೆ ಏನ್ ಗತಿ ಮನುಷ್ಯ ಮನುಷ್ಯನನ್ನ ತಿನ್ನುವಂತ ಕಥೆ ಕತೆ ಬರುತ್ತಂತೆ ಕಲಿಯುಗದಲ್ಲಿ ಹ್ಮ್ ಆಗ ಈ ಸಂಪೂರ್ಣ ಒಂದು ರಾ ಈ ರಾಷ್ಟ್ರದ ಆಡಳಿತ ಏನಾಗಿರತ್ತೆ ಸಂಪೂರ್ಣ ಎಲ್ಲ ದರೋಡೆಕೋರರು ಇಂತ ಕೀಳು ಜನರ ಕೈವಶವಾಗಿರುತ್ತೆ ಇನ್ನೇನು ಪರ್ಯಾಯ ಇನ್ನೇನು ಮಾರ್ಗವೇ ಇಲ್ಲ ಇವತ್ತು ಕೂಡ ಇನ್ ಪತನ ಆಗ್ತಾ ಇದೆ ಕೆಳಮಟ್ಟಕ್ಕೆ ಇಳಿದ ಇದೆ ಕಲಿಯುಗ ಆದ್ರೆ ಇನ್ನೂ ಒಂದ್ ಸ್ವಲ್ಪ ದೇವರು ಭಕ್ತಿ ನೋಡಿ ಇವಾಗ ಇಷ್ಟು ಜನ ನಾವು ಪ್ರತಿದಿನ ಭಗವಂತನ ಗುಣಗಾನವನ್ನು ಕೇಳ್ತಾ ಇದೀವಿ ಇನ್ನೂ ಭಕ್ತಿ ಇದೆ ಇನ್ನು ಇವೆಲ್ಲ ಇದೆ ಇನ್ನು ಹತ್ತು ಸಾವಿರ ವರ್ಷ ಇನ್ನು ಹೆಚ್ಚಾಗತ್ತಂತೆ ಇವಾಗ ಇನ್ನು ಎರಡ್ ಸಾವಿರದ ಮೂರು ಅಥವಾ ನಾಲ್ಕರಿಂದ ಆ ಭಕ್ತಿ ಇನ್ನು ಹೆಚ್ಚಾಗತ್ತೆ ಇನ್ನು ಹೆಚ್ಚು ಜನ ಭಕ್ತಿಗೆ ಬರ್ತಾರೆ ಇನ್ನು ಹತ್ತು ಸಾವಿರ ವರ್ಷಗಳ ಕಾಲ ಇದಕ್ಕೆ ಸುವರ್ಣ ಯುಗ ಅಂತ ಹೇಳ್ತಾರೆ ಹ್ಮ್ ಸೊ ಈ ಸುವರ್ಣ ಯುಗದಲ್ಲೆಲ್ಲಿ ನೀವೆಲ್ಲಾ ಪ್ರಚಾರ ಮಾಡ್ಬೇಕು ಹ್ಮ್ ಅದಕ್ಕೆ ಭಗವಂತ ನಿಮ್ಗೆ ಇಲ್ಲಿ ಭಗವಂತನ ಗುಣಗಾನ ಕೇಳೋದಕ್ಕೆ ಕಳಿಸ್ತಾ ಇದ್ದಾನೆ ಯಾಕಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ಮುಂದೆ ಸಹಾಯ ಆಗೋ ಒಂದು ಆ ಸಂದರ್ಭ ಬರುತ್ತೆ ಹತ್ತು ಸಾವಿರ ವರ್ಷ ಸುವರ್ಣ ಯುಗ ಹ್ಮ್ ಸೊ ಅದಾದ್ಮೇಲೆ ಅತ್ಯಂತ ತೀವ್ರ ಗತಿಯಲ್ಲಿ ಕಲಿಯುಗ ಪತಿತರ ಪತನ ಹೊಂದುತ್ತೆ ಹ್ಮ್ ಸೊ ಮತ್ತೆ ಕಲಿಯುಗಕ್ಕೆ ಬರುವಂತಹ ಒಂದು ಪ್ಲಾನ್ ಅಂತ ದಯವಿಟ್ಟು ಮಾಡ್ಕೋಬೇಡಿ ಆ ಕಲಿಯುಗಕ್ಕೆ ಬರ್ಬೇಕಾಗತ್ತೆ ಮತ್ತೆ ಹುಟ್ಟು ಬರ್ಬೇಕು ಅಂದ್ರೆ ನಾವು ಕಲಿಯುಗಕ್ಕೆ ಬರ್ಬೇಕು ಕಲಿಯುಗದಲ್ಲಿ ತುಂಬಾ ಕಷ್ಟ ಮುಂದೆ ಹೋಗ್ತಾ ಈಗ್ಲೇ ಕಷ್ಟ ಇನ್ನೂ ಕಷ್ಟ ಹೆಚ್ಚಾಗತ್ತೆ ಶಾಸ್ತ್ರದಲ್ಲಿ ಇವೆಲ್ಲ ಸ್ಪಷ್ಟವಾಗಿ ಕೊಟ್ಬಿಟ್ಟಿರೋ ಅದಕ್ಕೆ ಇವೆಲ್ಲ ನಡೆದ್ರೆ ನಾವು ಒಂಥರ ಗೊಂದಲ ಬೀಳೋದಿಲ್ಲ ಭಕ್ತರಿಗೆ ಯಾಕಂದ್ರೆ ಶಾಸ್ತ್ರದಿಂದ ಎಲ್ಲಾ ಓದು ಏನ್ ನಡೆಯುತ್ತೆ ಯಾವ ತರ ನಡೆಯುತ್ತೆ ಅಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಆಗ್ಲೇ ಶಾಸ್ತ್ರದಲ್ಲಿ ಇದು ಏನೂ ಇಲ್ಲ ನಾವು ನೋಡ್ತಾ ಇರೋದು ಏನೂ ಇಲ್ಲ ಇದಕ್ಕಿಂತ ಕೆಳಮಟ್ಟ ಕಿಳಿಯತ್ತೆ ಸೊ ಅದ್ರಿಂದ ಜನರಿಗೆ ಒಳ್ಳೇದು ಮಾಡ್ಬೇಕು ಅಂದ್ರೆ ಇರೋದು ಒಂದೇ ಮಾರ್ಗ ಭಗವಂತನ ಭಕ್ತಿ ಸೇವೆ ಅದು ಕಲಿಯುಗದ ಕೊನೆಯಲ್ಲಿ ಅದು ಕೂಡ ಸಂಪೂರ್ಣವಾಗಿ ನಿಂತೋಗ್ಬಿಡುತ್ತೆ ಅವಾಗ ಬೇರೆ ಮಾರ್ಗವೇ ಇರೋದಿಲ್ಲ ಅವಾಗ ಏನಾಗುತ್ತೆ ಭಗವಂತ ಕಲ್ಕಿಯಾಗಿ ಬಂದು ಎಲ್ಲರಿಗೂ ಶಿಕ್ಷಿಸಿ ಆ ಸತ್ಯಯುಗವನ್ನ ಪ್ರಾರಂಭ ಮಾಡ್ತಾನೆ ಯಾಕಂದ್ರೆ ಕಲಿಯುಗ ಇನ್ನು ಮನುಷ್ಯರು ಜೀವನ ಮಾಡೋದಕ್ಕೆ ಒಂದ್ ಅಂತ ಒಂದು ಪರಿಸ್ಥಿತಿ ಇರೋದಿಲ್ಲ ಅವಾಗ ಸೊ ಕಲಿಯುಗವನ್ನ ಕೊನೆ ಮಾಡಿ ಸತ್ಯಯುಗ ಮತ್ತೆ ಪ್ರಾರಂಭವಾಗುತ್ತೆ ಮೂವತ್ತೊಂಬತ್ತು सर्गे तपो ऋषयो नवये प्रजे प्रजेशा स्थानेथ धर्म मुख मन मन वमरावनी वनीशा हन्ते त्व धर्म हर मन्युत शासुराध्या माया विभूतयै सृष्टि आदियली तपस्सु नानु ಅಂದರೆ ಬ್ರಹ್ಮ ಮತ್ತು ಪ್ರಜಾಪತಿಗಳು ಉತ್ಪತ್ತಿ ಮಾಡುವ ಮಹರ್ಷಿಗಳು ಇರುತ್ತೇವೆ ಅನಂತರ ಸೃಷ್ಟಿಯ ಪಾಲನೆಯ ಸಮಯದಲ್ಲಿ ಭಗವಾನ್ ವಿಷ್ಣು ನಿಯಂತ್ರಣ ಶಕ್ತಿಯುಳ್ಳ ದೇವತೆಗಳು ಮತ್ತು ಬೇರೆ ಬೇರೆ ಲೋಕಗಳ ರಾಜರುಗಳು ಇರುತ್ತಾರೆ ಅಂತಿನವ ಅಂತಿಮವಾಗಿ ಅಧರ್ಮ ಅನಂತರ ಶಿವ ಮತ್ತು ಕುಪಿತರಾದ ನಾಸ್ತಿಕರು ಇತ್ಯಾದಿ ಇರುತ್ತಾರೆ ಅವರೆಲ್ಲರೂ ಪರಮಶಕ್ತನಾದ ಭಗವಂತನ ಶಕ್ತಿಯ ಬಗೆಗೆಯ ಪ್ರಾತಿನಿಧಿಕ ಅಭಿವ್ಯಕ್ತಿಗಳು ಹ್ಮ್ ಅಂದ್ರೆ ಏನ್ ಹೇಳ್ತಾ ಇದಾರೆ ಎಲ್ಲ ಎಲ್ಲಾ ಇವರೆಲ್ಲಾ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲದಕ್ಕೂ ಭಗವಂತ ತನ್ನ ಶಕ್ತಿಯನ್ನು ಕೊಟ್ಟಿರುವಂತ ಹಲವಾರು ವ್ಯಕ್ತಿಗಳನ್ನ ಅವನು ಕಳಿಸ್ತಾನೆ ಯಾಕಂದ್ರೆ ಇಲ್ಲಾಂದ್ರೆ ಈ ಭೌತಿಕ ಜಗತ್ತನ್ನು ನಡ್ಸೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಕಾಂಪ್ಲಿಕೇಟೆಡ್ ಅಂದ್ರೆ ಭೌತಿಕ ಜಗತ್ತು ಭಗವಂತ ತಾನೇ ಅದನ್ನ ನಿಂತು ನಡೆಸ್ಬೇಕು ಅದಕ್ಕೆ ವಿಷ್ಣು ಸ್ಥಿತಿ ಸ್ಥಿತಿ ಅಂದ್ರೆ ಪಾಲನೆಯ ಕೆಲಸವನ್ನ ವಹಿಸ್ಕೊಡ್ತಾನೆ ಯಾಕಂದ್ರೆ ಸೃಷ್ಟಿ ಮಾಡುವಾಗ ಬ್ರಹ್ಮನಿಗೆ ವಿಷ್ಣು ಬುದ್ಧಿ ಶಕ್ತಿಯನ್ನ ಕೊಡ್ತಾನೆ ಯಾವ ರೀತಿ ಸೃಷ್ಟಿ ಮಾಡ್ಬೇಕು ಅಂತ ಕೊನೆಗೆ ಶಿವ ಎಲ್ಲವನ್ನೂ ನಾಶ ಮಾಡ್ಬಿಡ್ತಾನೆ ಆದ್ರೆ ನಡುವೆ ಪಾಲನೆಯ ಸಮಯದಲ್ಲಿ ಎಷ್ಟೊಂದು ತೊಂದರೆಗಳು ಬರುತ್ತೆ ಬೇರೆ ಬೇರೆ ತರ ವಿಷಯಗಳು ನಡೆಯುತ್ತೆ ಅದೆಲ್ಲದರ ಮೂಲಕ ಸಾಗಿ ಅಂದ್ರೆ ಬ್ರಹ್ಮಾಂಡವನ್ನ ಉಳಿಸ್ಕೊಳ್ಳೋ ಕೆಲಸ ವಿಷ್ಣುವೇನ್ ಮಾಡ್ತಾನೆ ಅಂದ್ರೆ ಅವನ ಶಕ್ತಿಯಿಂದನೇ ಎಲ್ಲ ನಡೆಯುತ್ತೆ ಆದ್ರೂ ಕೂಡ ಅವನೇ ಖುದ್ದಾಗಿ ನಿಂತು ಈ ಒಂದು ಭೌತಿಕ ಜಗತ್ತನ್ನ ನಡೆಸ್ತಾನೆ ಹ್ಮ್ ಸೊ ಅವರೇ ಅಂದ್ರೆ ಇಲ್ಲಿ ಹೇಳ್ತಾ ಇದ್ರೆ ಎಲ್ಲರೂ ಕೂಡ ಭಗವಂತನ ಶಕ್ತಿ ಅವನ ಶಕ್ತಿ ಇಲ್ಲದೆ ಯಾವುದು ಕೂಡ ತೇನವಿನ ನ ಚಲತಿ ಏನೂ ನಡೆಯೋದಿಲ್ಲ ಸೊ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಅವನಿಂದಾನೇ ನಡೀತಾ ಇದೆ ಬ್ರಹ್ಮ ಗುಣಗಾನ ಮಾಡ್ತಾ ಇದ್ದಾನೆ ಶ್ಲೋಕ ನಲ್ವತ್ತು ವಿಷ್ಣೋರ್ನು ವೀರ್ಯ ಗಣನಾಥಮೋರ್ಹತಿ ವಹ ಯ ಪಾರ್ಥಿವಾನ್ಯಪಿ ಕವಿರ್ ವಿಮಮೋ ವಿಮಮೇ ರಜಾಂಸಿ ಭಸ್ಕಂಬಯಃ ಸ್ವರಹಸಾಸ್ ಖಲತಾತ್ರಿಪೃ ಪೃಷ್ಠಂ ಯಸ್ಮಾತೃ ಸಾಮ್ಯಸದನಾದುರುಕಂಪಯಾನಂ ವಿಷ್ಣುವಿನ ಪರಾಕ್ರಮವನ್ನು ಯಾರು ತಾನೇ ಸಂಪೂರ್ಣವಾಗಿ ವಿವರಿಸಬಲ್ಲರು ಬ್ರಹ್ಮಾಂಡದಲ್ಲಿರುವ ಅಣು ಕಣಗಳೆಲ್ಲನ್ನೆಲ್ಲ ಎಣಿಸಿರಬಹುದಾದ ವಿಜ್ಞಾನಿ ಕೂಡ ಅವನ ಪರಾಕ್ರಮವನ್ನ ಅವನು ವಿವರಿಸಲಾರ ಏಕೆಂದರೆ ಅವನೊಬ್ಬನೇ ತನ್ನ ತ್ರಿವಿಕ್ರಮ ಅವತಾರದಲ್ಲಿ ಅತ್ಯುನ್ನತ ಲೋಕವಾದ ಸತ್ಯಲೋಕದಾಚೆಗೆ ತನ್ನ ಪಾದಗಳನ್ನು ಮೂರು ಪ್ರಕೃತಿ ಗುಣಗಳ ತಟ್ ತಟಸ್ಥ ಸ್ಥಿತಿಯ ವರೆಗೆ ಅನಾಯಾಸವಾಗಿ ಚಲಿಸಿದನು ಎಲ್ಲರೂ ಇದರಿಂದ ಪ್ರಭಾವಿತರಾದರು ಅಂದರೆ ಯಾರು ಕೂಡ ವಿಷ್ಣುವಿನಲ್ಲಿ ಕೃಷ್ಣನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋ ಅಂದಾಜು ಯಾರಿಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ವಿಜ್ಞಾನಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ವಿಜ್ಞಾನಿಗಳಿಗೆ ಏನು ಗೊತ್ತು ಆ ಅವನು ಸೃಷ್ಟಿ ಮಾಡಿರೋ ಈ ಭೌತಿಕ ಪ್ರಪಂಚವನ್ನ ಜಗತ್ತನ್ನ ಅರ್ಥ ಮಾಡ್ಕೊಳೋದ್ರಲ್ಲೇ ಅವ್ರು ಸುಸ್ತಾಗ್ಬಿಡ್ತಾ ಇದ್ದಾರೆ ಹ್ಮ್ ಭಗವಂತನ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ಕೇವಲ ನಾವು ಶಾಸ್ತ್ರದಿಂದ ಅರ್ಥ ಮಾಡ್ಕೋಬಹುದಷ್ಟೇ ನಮ್ಮ ಊಹಾಪೋಹದಿಂದ ನಮ್ಮ ಶಕ್ತಿಯಿಂದ ನಾವು ಭಗವಂತನ ಅರ್ಥ ಮಾಡ್ಕೋತೀವಿ ಅಂದ್ರೆ ಅದಕ್ಕೆ ಸಾಧ್ಯವೇ ಇಲ್ಲ ನಮ್ಗಷ್ಟು ಬುದ್ಧಿಶಕ್ತಿ ಇಲ್ವೇ ಇಲ್ಲ ಯಾಕಂದ್ರೆ ಭಗವಂತ ನಮ್ಮ ಬುದ್ಧಿಯನ್ನ ಮೀರಿರೋಂತವ್ನು ಹ್ಮ್ ಉದಾಹರಣೆಗೆ ಇಲ್ಕೊಡೋ ಹೇಳ್ತಾ ಇದಾರೆ ತ್ರಿವಿಕ್ರಮ ಆ ವಾಮನ ಅವತಾರ ಆ ಏನ್ ಮಾಡ್ತಾನೆ ತನ್ನ ಕಾಲವನ್ನು ನಿರಾಯಾಸವಾಗಿ ಬ್ರಹ್ಮಾಂಡದ ಆಚೆ ಬ್ರಹ್ಮಾಂಡದಲ್ಲಿ ತೂತು ಮಾಡ್ಬಿಡ್ತಾನೆ ತನ್ನ ಪಾದದಿಂದ ಅಂಗುಷ್ಟದಿಂದ ಯಾರ್ಗ್ ಅರ್ಥ ಮಾಡ್ಕೊಳಕ್ಕಾಗತ್ತೆ ಯಾರು ಸ್ವೀಕಾರ ಮಾಡೋಕ್ಕಾಗತ್ತೆ ಇದನ್ನ ವಿಜ್ಞಾನಿಗಳು ಹೇಳಿದ್ರೆ ಇದು ಹೆಂಗ್ ಸಾಧ್ಯ ಯಾರ್ ಹೆಂಗೆ ಅಷ್ಟು ವಿಸ್ತರಿಸ್ಕೊಂಡ್ಬಿಡ್ತಾರೆ ಹಾ ಅಂದ್ರೆ ಈ ರೀತಿ ಎಲ್ಲ ಪ್ರಶ್ನೆ ಕೇಳ್ತಾರೆ ಯಾಕಂದ್ರೆ ಅವ್ರಿಗೆ ಇದ್ಯಾವ್ದು ನಂಬಿಕೆ ಇಲ್ಲ ಸೊ ಯಾರಿಗೆ ಇದ್ರಲ್ಲಿ ನಂಬಿಕೆ ಇಲ್ವೋ ಅವರನ್ನ ಭಗವಂತ ಭಗವದ್ಗೀತೆಯಲ್ಲ ಹೇಳ್ತಾನೆ ಅವ್ರು ಇನ್ನೂ ಅದಮ ಲೋಕಗಳಿಗೆ ಹೋಗ್ತಾರೆ ಭಗವಂತನಿಂದ ದೂರ ದೂರ ಹೋಗಿ 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 ನರಕಯಾತನೆಯನ್ನು ಅನುಭವಿಸ್ತಾರೆ ಹ್ಮ್ ಯಾಕಂದ್ರೆ ಭಗವಂತನನ್ನ ನಾವು ನಮ್ಮ ಸ್ವಶಕ್ತಿಯಿಂದ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಸೊ ಬ್ರಹ್ಮನ ಹೇಳ್ತಾ ಇದ್ದಾನೆ ನಮಗೂ ಯಾರಿಗೂ ಅರ್ಥ ಆಗಲ್ಲ ಇವಾಗ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ನಲವತ್ತೊಂದು ನಾನಾಗಲಿ ಅಥವಾ ನನಗಿಂತ ಮೊದಲು ಹುಟ್ಟಿದ ಎಲ್ಲಾ ಋಷಿಗಳಾಗಲಿ ದೇವೋತ್ತಮ ಪುರುಷನ ಸರ್ವಶಕ್ತ ಮಹಿಮಾತಿ ಶಯತೆಯನ್ನು ಪೂರ್ಣವಾಗಿ ತಿಳಿದಿಲ್ಲ ಹಾಗಿದ ಮೇಲೆ ನಮ್ಮ ಅನಂತರ ಜನಿಸಿದ ಇತರರು ಅವನ ಬಗ್ಗೆ ತಿಳಿಯುವುದಾದರೂ ಹೇಗೆ ಭಗವಂತನ ಮೊದಲ ಅವತಾರವಾದ ಶೇಷನು ತನ್ನ ಸಹಸ್ರ ಮುಖಗಳಿಂದ ಭಗವಂತನ ಗುಣಗಳನ್ನು ವರ್ಣಿಸುತ್ತಿದ್ದರೂ ಅವನಿಗೂ ಕೂಡ ಅಂತಹ ಜ್ಞಾನದ ಮೇರೆಯನ್ನು ತಲುಪಲು ಇನ್ನೂ ಸಾಧ್ಯವಾಗಿಲ್ಲ ಭಗವಂತನ ಮೊದಲ ಅವತಾರ ಶೇಷ ಅನಂತ ಶೇಷ ಅಂತ ಅವನ ಮೇಲೆ ಭಗವಂತ ಮಲಗಿರ್ತಾನೆ ಹ್ಮ್ ಆ ಹಾವಿನ ಒಂದು ರೂಪವನ್ನ ತಳ ತಳಿರೋದಂದ್ರೆ ಬಲರಾಮನ ಮೊದಲನೇ ಅವತಾರ ಬ ವಿಸ್ತರಣೆ ಬಲರಾಮ ಬಲರಾಮನ ಅಂಶ ಇದು ಶೇಷ ಅವನು ಶೇಷ ಅವನು ಸಾವಿರ ಬಾಯಿಗಳಿದೆ ಅವನು ತನ್ನ ಎಲ್ಲಾ ಬಾಯಿಗಳಿಂದಲೂ ಕೂಡ ಸತತವಾಗಿ ಸೃಷ್ಟಿ ಅಂದ್ರೆ ಸೃಷ್ಟಿ ಆದಿಯಿಂದ ಅವನು ಭಗವಂತನ ಗುಣಗಳನ್ನ ವರ್ಣಸದೆ ವರ್ಣನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅದಕ್ಕೆ ಕೊನೆಯೇ ಕಾಣ್ತಾ ಇಲ್ಲ ಅವನಿಗೆ ಅಂದ್ರೆ ಏನರ್ಥ ಭಗವಂತನ ಗುಣಗಳಿಗೆ ಮಿತಿಯೇ ಇಲ್ಲ ನಾ ಮುಂಚೆನೆ ಹೇಳಿದಿನಿ ಇದು ಹೇಗೆ ಅಂದ್ರೆ ಭಗವಂತನ ತರ ಭಗವಂತನ ಗುಣವೂ ಕೂಡ ಅನಂತವಾದದ್ದು ಸೊ ಬೆಳಿತಾನೇ ಹೋಗುತ್ತೆ ಸೊ ಒಂದಿಷ್ಟು ನ ಯಾರಾದ್ರೂ ಒಂದು ಇಷ್ಟ ಅರ್ಥ ಮಾಡ್ಕೊಂಡ್ರೆ ಅಷ್ಟೊಳಗ ಅದು ಇಷ್ಟು ಬೆಳೆದ್ಬಿಟ್ಟಿರುತ್ತೆ ಆ ಸೊ ಹಾಗೆ ಅದಕ್ಕೆ ಯಾವ ಒಂದು ಲಿಮಿಟೇ ಇಲ್ಲ ಸೊ ಯಾರು ಕೂಡ ಬ್ರಹ್ಮ ಹೇಳ್ತ ನನ್ಗೂ ಆಗಲ್ಲ ಬೇರೆ ಋಷಿಮುನಿಗಳಿಗೂ ಆಗಲ್ಲ ಯಾರಿಗೂ ಅವನ ಬಗ್ಗೆ ಅವನ ಒಂದು ಸಂಪೂರ್ಣ ಶಕ್ತಿ ಎಷ್ಟು ಶಕ್ತಿ ಇದೆ ಅವಂದು ಅನ್ನೋದು ಯಾರಿಗೂ ಕೂಡ ಜ್ಞಾನವೇ ಇಲ್ಲ ಅರಿವೇ ಇಲ್ಲ ಹ್ಮ್ ಅದಕ್ಕೆ ಕೃಷ್ಣ ಭಗವದ್ಗೀತೆನೇ ಹೇಳ್ತಾನೆ ಯಾರು ಕೂಡ ನನ್ನನ್ನ ಅರಿಯ ಅರಿಯೋದಕ್ ಸಾಧ್ಯ ಇಲ್ಲ ಹ್ಮ್ ಯಾರು ಕೂಡ ನನ್ನನ್ನ ಅರಿಯೋದಕ್ ಸಾಧ್ಯ ಇಲ್ಲ ಕೇವಲ ಭಕ್ತರು ಮಾತ್ರ ಅವರ ಶರಣಾಗತಿಗೆ ಅನುಗುಣವಾಗಿ ನನ್ನನ್ನ ಅರ್ಥ ಮಾಡ್ಕೊಬಲ್ಬಹುದು ಅಂತ ಅದಕ್ಕೆ ಶಾಸ್ತ್ರವನ್ನ ನಾವು ಭಕ್ತಿ ಭಕ್ತಿ ಶಾಸ್ತ್ರವನ್ನ ಭಕ್ತರಿಂದ ಕೇಳ್ಬೇಕು ಯಾಕಂದ್ರೆ ಅವರ ಒಂದು ಆ ಸಾಕ್ಷಾತ್ಕಾರದಿಂದ ಅವರು ಆ ಜ್ಞಾನವನ್ನ ಕೊಟ್ಟಿರ್ತಾರೆ ಸೊ ನಮ್ಗೆ ಅರ್ಥ ಆಗತ್ತೆ ಯಾಕೆ ಅವರು ನೋಡಿರ್ತಾರೆ ಇದೆಲ್ಲವನ್ನ ಅವ್ರು ಅನುಭವಿಸಿರ್ತಾರೆ ಆ ಮೂಲಕ ಅವರು ಆ ರೀತಿ ಅವರು ಶಾಸ್ತ್ರವನ್ನು ಕೊಟ್ಟಿರ್ತಾರೆ ಇವಾಗ ಕೃಷ್ಣ ಸ್ವಯಂ ವ್ಯಾಸದೇವನಾಗಿ ಬಂದು ಈ ಭಾಗವತವನ್ನ ಕೊಟ್ಟ ಯಾಕಂದ್ರೆ ಸಾಮಾನ್ಯ ಜೀವಿಗಳು ಇಂತಹ ಶಾಸ್ತ್ರಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಹ್ಮ್ ಹ್ಮ್ ಕೇವಲ ಭಕ್ತರಿಗೆ ಮಾತ್ರ ಭಗವಂತನ ಕೃಪೆಯಿಂದ ಭಕ್ತರು ಭಗವಂತನ ಬಗ್ಗೆ ಅರ್ಥ ಮಾಡ್ಕೋತಾರೆ ದೇವೋತ್ತಮ ಪುರುಷನ ಪರಮ ಪುರುಷನಾದ ಪರಮ ಪ್ರಭುವಿನ ಕೃಪೆಗೆ ವಿಶೇಷವಾಗಿ ಒಳಗಾದವನು ಯಾರೇ ಆಗಿರಲಿ ಭಗವಂತನ ಸೇವೆಯಲ್ಲಿ ತನ್ನನ್ನು ಶುದ್ಧವಾಗಿ ಒಪ್ಪಿಸಿಕೊಂಡ ಕೊಂಡು ದುಸ್ತರ ಮಾಯಾ ಸಾಗರವನ್ನು ದಾಟಬಲ್ಲನು ಮತ್ತು ಅವನನ್ನು ಅರಿಯಬಲ್ಲನು ಆದರೆ ನಾಯಿ ನರಿಗಳು ತಿನ್ನಲೆಂದೇ ಇರುವ ಈ ಶರೀರ ಶರೀರಕ್ಕೆ ಯಾರು ಕೊಂಡಿರುತ್ತಾರೋ ಅವರು ಹಾಗೆ ಮಾಡಲಾರರು ಸೊ ಯಾರಿಗೆ ಭಗವಂತನ ಯಾರು ಭಗವಂತನನ್ನ ಅರ್ಥ ಮಾಡ್ಕೋಬಹುದು ಇಲ್ಲಿ ಹೇಳ್ತಾ ಇದ್ರೆ ಯಾರು ಈ ಕೊನೆಗೆ ನಮ್ಮ ದೇಹವನ್ನ ಏ ಏನ್ ಕತೆ ಇಲ್ಲಿ ಹೇಳ್ತಾ ಇದ್ರೆ ನಾಯಿ ಅಥವಾ ನರಿಗಳು ತಿನ್ನಲೆಂದೇ ಇರುವ ಈ ಶರೀರಕ್ಕೆ ಯಾರು ಅಂಟ್ಕೊಂಡಿರ್ತಾರೋ ಅವರು ಭಗವಂತನನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಲ್ಲ ಯಾರ ಅರ್ಥ ಮಾಡ್ಕೋಬಹುದು ಯಾರು ಭಗವಂತನ ವಿಶೇಷ ಕೃಪೆಯನ್ನ ಪಡೆದಿರ್ತಾರೋ ಹೇಗೆ ಪಡಿತಾರೋ ಅವರ ಕೃಪೆಯನ್ನ ತಮ್ಮ ಪರಿಶು ಪರಿಶುದ್ಧವಾಗಿ ಅವನಲ್ಲಿ ಸಂಪೂರ್ಣವಾಗಿ ಶರಣಾಗತರಾಗಿರುವಂತಹ ಜೀವಿಗಳು ಈ ಭ್ರಮೆಯ ಸ ಈ ಒಂದು ಆ ಸಾಗರವನ್ನ ದುಸ್ತರವಾದ ಸಾಗರವನ್ನ ದಾಟಿ ಭಗವಂತನ ಅರ್ಥ ಮಾಡ್ಕೋಬಹುದು ಯಾಕಂದ್ರೆ ಇಲ್ಲ ಅಂದ್ರೆ ನಾವು ಈ ಭ್ರಮೆಯಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ನಾನು ನನ್ನದು ಅನ್ನೋ ಭ್ರಮೆ ಹ್ಮ್ ಜೀವನವನ್ನ ನಾವು ಯಾವ ಉದ್ದೇಶದಿಂದ ನಡೆಸ್ತಾ ಇದೀವಿ ಈ ನಾನು ನನ್ನದು ಅನ್ನೋ ಭ್ರಮೆಯ ಇದ್ಕೊಂಡು ನಾನು ನಡೆಸ್ತಾ ಇದೀವಿ ಹ್ಮ್ ಪ್ರತಿನಿತ್ಯ ಬೆಳಗಿಂದ ರಾತ್ರಿ ತನಕ ನಾವು ನಾನು ನನ್ನದು ಅನ್ನೋದನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ ಆ ಸ್ವಲ್ಪ ಹೆಚ್ಚು ದುಡ್ಡು ಬೇಕು ಸ್ಥಾನ ಬೇಕು ಮಾನ ಬೇಕು ಸಂಪತ್ತು ಬೇಕು ಸಂತೋಷ ಬೇಕು ಆಸ್ತಿ ಅಂತಸ್ತು ಬೇಕು ಇಷ್ಟೇ ಜೀವನ ನಡೀತಾ ಇರೋದು ಎಲ್ಲರದೂ ಅಷ್ಟೇ ಬೇರೆ ಬೇರೆ ಬಣ್ಣ ಅಷ್ಟೇ ಬಣ್ಣ ಮಾತ್ರ ಬೇರೆ ಕೆಲಸ ಬೇರೆ ಸಾಧನೆ ಮಾಡ್ತಾ ಇರೋ ರೀತಿ ಬೇರೆ ಆದ್ರೆ ಕೊನೆಗೆ ಗುರಿ ಎಲ್ಲರದು ಇದೆ ಸೊ ಯಾರು ಈ ಭ್ರಮೆಯಲ್ಲಿ ಸಿಕ್ಕಕೊಂಡಿರ್ತಾರೋ ಅವರು ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ ಹ್ಮ್ ಭಗವಂತ ಯಾರಿಗೆ ತನ್ನ ವಿಶೇಷ ಅನುಗ್ರಹವನ್ನು ಕೊಡ್ತಾನೆ ಯಾರು ಅವನಲ್ಲಿ ಸಂಪೂರ್ಣವಾಗಿ ಪರಿಶುದ್ಧವಾಗಿ ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೋ ಅವರಿಗೆ ಅವನು ತನ್ನ ಕೃಪೆಯನ್ನು ಕೊಡ್ತಾನೆ ಅಂತ ಭಕ್ತರಿಗೆ ಮಾತ್ರ ಭಗವಂತನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅದರಿಂದ ಅಂಥ ಭಕ್ತರಿಂದ ನಾವು ಭಾಗವತವನ್ನ ಭಗವಂತನ ಬಗ್ಗೆ ಜ್ಞಾನವನ್ನ ಪಡ್ಕೋಬೇಕು ಶ್ಲೋಕ ನಲವತ್ಮೂರು ನಲವತ್ ನಲ್ವತ್ಮೂರಿಂದ ನಲವತ್ತೈದು ಓ ನಾರಾಧನೆ ಭಗವಂತನ ಶಕ್ತಿಯನ್ನು ತಿಳಿಯಲಾಗದು ಮತ್ತು ಅಳೆಯಲಾಗದು ಆದರೂ ನಾವೆಲ್ಲ ಶರಣಾಗತರಾದ ಆತ್ಮರಾಗಿ ಆತ್ಮಗಳಾಗಿರುವುದರಿಂದ ಅವನು ಹೇಗೆ ಯೋಗ ಮಾಯಾ ಶಕ್ತಿಯ ಮುಖೇನ ಕಾರ್ಯ ನಿರ್ವಹಿಸುತ್ತಾನೆ ಎಂಬುದು ತಿಳಿದಿದ್ದೇವೆ ಸೊ ಇಲ್ಲಿ ಬ್ರಹ್ಮ ಹೇಳ್ತದಾನೆ ಆ ಯಾರಿಗೂ ಅರ್ಥ ಆಗಲ್ಲ ಆದ್ರೆ ನಾವೆಲ್ಲ ಅವನಲ್ಲಿ ಶರಣಾಗತರಾಗಿರೋದ್ರಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಅವನ ಬಗ್ಗೆ ಅರ್ಥ ಆಗಿದೆ ಅದೇ ರೀತಿ ಭಗವಂತನ ಶಕ್ತಿಯು ಸರ್ವಶಕ್ತನಾದ ಶಿವ ನಾಸ್ತಿಕ ಕುಟುಂಬದ ಪ್ರಖ್ಯಾತ ರಾಜನಾದ ಪ್ರಹ್ಲಾದ ಮಹಾರಾಜ ಸ್ವಾಯಂಭುವ ಮನು ಅವನ ಹೆಂಡತಿ ಶತರೂಪ ಅವನ ಪುತ್ರ ಪುತ್ರಿಯರಾದ ಪ್ರಿಯವ್ರತ ಉತ್ಥಾನಪಾದ ಆಕೂತಿ ದೇವಹೂತಿ ಮತ್ತು ಪ್ರಸೂತಿ ಪ್ರಾಚೀನ ಬರ್ಹಿ ಎಲ್ಲ ಮಹಾಭಕ್ತರ ಹೆಸರುಗಳು ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಪರಿಶುದ್ಧರಾಗ್ತೀವಿ ಪ್ರಾಚೀನ ಬರ್ಹಿ ರುಭು ವೇನನ ತಂದೆಯಾದ ಅಂಗ ಮಹಾರಾಜ ಧ್ರುವ ಇಕ್ಷ್ವಾಕು ಐಲ ಮುಚುಕುಂದ ಮಹಾರಾಜ ಜನಕ ಗಾಧಿ ರಘು ಅಂಬರೀಷ ಸಗರ ಗಯಾ ನಾಹುಷ मंधात अलर्क शत देवा भीष्म बलि अमूर्तरय दिलीप शौभरी उतंक शिबि सारस्वत उद्धव पराशर भारिशेण विभीषण हनुमान शुख अर्जुना अर्जुन ಅಷ್ಟ್ ಆರ್ಶ್ ಆರ್ಷ್ಟಿಶೇಣ ಆರ್ಷ್ಟಿಶೇಣ ವಿದುರ ಶ್ರುತದೇವ ಮೊದಲಾದವರಿಗೆ ಕೂಡ ತಿಳಿದಿದೆ ಸೊ ಈ ಒಂದು ಭಗವಂತನ ಜ್ಞಾನವನ್ನು ತಿಳುವಳಿಕೆಯನ್ನು ಯಾರು ಹೊಂದಿದ್ದಾರೆ ಭೌತಿಕ ಜಗತ್ತಿನಲ್ಲಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ವಿವಿಧ ಸಮಯದಲ್ಲಿ ಬೇರೆ ಬೇರೆ ಜನರು ಭಗವಂತನ ಜ್ಞಾನವನ್ನು ಪಡೆದಿದ್ದಾರೆ ಅವರಲ್ಲಿ ಬ್ರಹ್ಮ ಈ ಒಂದು ಪಟ್ಟಿಯನ್ನ ಮಾಡಿದಾನೆ ಇತ್ಯಾದಿ ಕೊನೆಗೆ ಇತ್ಯಾದಿ ಬೇಕಾದ ಜನ ಇದ್ದಾರೆ ಆದ್ರೆ ಇವರು ಕೆಲ ಮುಖ್ಯ ಭಕ್ತರು ಇವರ ಮೂಲಕ ನಾವು ಭಗವಂತನ ಜ್ಞಾನವನ್ನ ಪಡಿಬೋದು ಅದರಿಂದ ಈ ನಾವು ಈ ಜ್ಞಾನವನ್ನ ಹೇಗೆ ಯಾವ ಒಂದು ಪರಂಪರೆಯಲ್ಲಿ ಪಡಿತಾ ಇದ್ದೀವಿ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಬ್ರಹ್ಮನಿಂದ ಪ್ರಾರಂಭವಾದ ಮಧ್ವಾಚಾರ್ಯರ ತನಕ ಬಂದು ಅಲ್ಲಿಂದ ಮಾಧವೇಂದ್ರ ಅವರು ಸೃಷ್ಟಿ ಮಾ ಪ್ರಾರಂಭ ಮಾಡಿದ ನಂತರ ಚೈತನ್ಯ ಮಹಾಪ್ರಭುಗಳು ಆಮೇಲೆ ಕೊನೆಗೆ ಪ್ರೋಪಾದರು ಅವರ ಗುರು ಅವರ ಶಿಷ್ಯಂದರು ಎಲ್ಲ ಈ ಒಂದು ಪರಂಪರೆಯಲ್ಲಿ ನಮಗೆ ಈ ಜ್ಞಾನ ಬರ್ತಾ ಇರಿದೆ ಆದ್ರಿಂದ ಎಲ್ಲರೂ ಅವರೆಲ್ಲರೂ ಶರಣ ಸಂಪೂರ್ಣವಾಗಿ ಶರಣಾಗತರಾಗಿರುವಂತಹ ಆತ್ಮರ ಆತ್ಮಗಳಾಗಿರೋದ್ರಿಂದ ಜೀವಿಗಳಾಗಿರೋದ್ರಿಂದ ನಮಗೆ ಈ ಜ್ಞಾನ ಲಭ್ಯವಿದೆ ಮತ್ತೆ ಇದರಿಂದ ಇದನ್ನ ನಾವು ಅರ್ಥ ಮಾಡ್ಕೋಬಹುದು ನಾವಿವಾಗ ಭಗವಂತನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀವಿ ಸಂಪೂರ್ಣ ಭಾಗವತವನ್ನು ಓದೋದೃಷ್ಟ್ರ ಓದೋದು ಓದ್ ಮುಗಿಸೋದ್ರಲ್ಗೆ ನಮ್ಗೆ ಭಗವಂತ ಸಂಪೂರ್ಣವಾಗಿ ಏನು ಅಂತ ಅರ್ಥ ಆಗಿರ್ತದೆ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಭಗವಂತ ಹೇಗೆ ವ್ಯವರ್ಸ್ತಾನೆ ಹೇಗೆ ಸೃಷ್ಟಿ ಮಾಡ್ತಾನೆ ಹೇಗೆ ನಾಶ ಆಗತ್ತೆ ಹ ಭೌತಿಕ ಪ್ರಕೃತಿ ಪುನರ್ಜನ್ಮ ಕರ್ಮ ಇದೆಲ್ಲವನ್ನು ತಿಳ್ಕೊತೀವಿ ಹ ಜೊತೆಗೆ ಇದರಿಂದ ಹೊರಗಡೆ ಹೋಗೋ ಮಾರ್ಗವನ್ನ ಆಧ್ಯಾತ್ಮಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತು ಹೇಗಿದೆ ಆಧ್ಯಾತ್ಮಿಕ ಜಗತ್ತಲ್ಲಿ ಏನ್ ನಡೆಯುತ್ತೆ ಹೇಗೆ ಕಾಣ್ತಾನೆ ಭಗವಂತ ವೈಕುಂಠದಲ್ಲಿ ಏನ್ ನಡೀತಾ ಇದೆ ಗೋಲೋಕದಲ್ಲಿ ಏನ್ ನಡೀತಾ ಇದೆ ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೋಬಹುದು ಅಂದ್ರೆ ಭಗವಂತನ ಎಲ್ಲಾ ಅಂಶಗಳನ್ನು ನಾವು ಅರ್ಥ ಮಾಡ್ಕೋತೀವಿ ಭೌತಿಕವಾಗಿ ಹೇಗೆ ಅವನು ವ್ಯವಹರಿಸ್ತಾ ಇದ್ದಾನೆ ಆಧ್ಯಾತ್ಮಿಕವಾಗಿ ಹೇಗೆ ವ್ಯವಹರಿಸ್ತಾ ಇದ್ದಾನೆ ಅವನ ನಿಜವಾದ ಸ್ಥಾನ ಏನು ಎಲ್ಲವನ್ನು ನಾವು ಅರ್ಥ ಮಾಡ್ಕೋಬಹುದು ಯಾಕೆ ಯಾಕಂದ್ರೆ ನಾವು ಈ ಪರಂಪರೆಯಲ್ಲಿ ಜ್ಞಾನವನ್ನ ಪಡಿತಾ ಇದೀವಿ ಅದರಿಂದ ಬ್ರಹ್ಮನಿಂದ ಪ್ರಾರಂಭವಾಗಿರುವಂತ ಈ ಪರಂಪರೆಯಲ್ಲಿ ಬ್ರಹ್ಮನೇ ಕೊಡ್ತಾ ಇರೋವಂಗೆ ಈ ಒಂದು ಪರಿಶುದ್ಧ ಜ್ಞಾನದ ಮೂಲಕ ನಾವು ಭಗವಂತನ ಅರ್ಥ ಮಾಡ್ಕೋತಾ ಇದೀವಿ ಸೊ ಒಬ್ಬ ಭಕ್ತ ಎಷ್ಟು ಶರಣಾಗತನಾಗಿದ್ದಾನೋ ಅದರ ಪ್ರಕಾರ ಭಗವಂತ ಅವನಿಗೆ ಜ್ಞಾನವನ್ನ ಕೊಡ್ತಾರೆ ಅದರಿಂದ ಸಂಪೂರ್ಣವಾಗಿ ಶರಣಾಗತರಾದವರಿಗೆ ಭಗವಂತ ಸಂಪೂರ್ಣ ಜ್ಞಾನವನ್ನ ಕೊಡ್ತಾನೆ ಸೊ ಇವರೆಲ್ಲ ಸಂಪೂರ್ಣವಾಗಿ ಶರಣಾಗತರಾಗಿರುವಂತಹ ಜೀವಿಗಳು ಶ್ಲೋಕ ನಲವತ್ತಾರು ಸ್ತ್ರೀಯರು ಕಾರ್ಮಿಕರು ಗುಡ್ಡಗಾಡು ಜನರು ಗುಡ್ಡಗಾಡು ಜನರು ಅಂದ್ರೆ ಗುಡ್ಡಗಾಡು ಜನರು ಗುಡ್ಡ ಕಾಡು ಜನರು ಹ್ಮ್ ಮತ್ತು ಸೈಬಿರಿಯನ್ನರು ಸೈಬಿರಿಯ ನಲ್ಲಿ ನೆಲೆಸೋರು ಸೈಬಿರಿಯನ್ ಸೈಬಿರಿಯನ್ನರು ಅಥವಾ ಪಶು ಪಕ್ಷಿಗಳಂತಹ ಗುಂಪುಗಳಲ್ಲಿ ಪಾಪ ಪೂರಿತ ಬದುಕನ್ನು ನಡೆಸುತ್ತಿರುವ ಶರಣಾಗತ ಆತ್ಮಗಳು ಭಗವಂತನ ಶುದ್ಧ ಭಕ್ತರಿಗೆ ತಮ್ಮನ್ನು ಅರ್ಪಿಸಿಕೊಂಡು ಭಕ್ತಿ ಸೇವೆಯಲ್ಲಿ ಅವರ ದಾರಿಯಲ್ಲೇ ನಡೆದು ಭಗವತ್ ವಿಜ್ಞಾನದ ಬಗ್ಗೆ ತಿಳಿಯಬಹುದು ಮತ್ತು ಮಾಯಾಶಕ್ತಿಯ ಹಿಡಿತದಿಂದ ಪಾರಾಗಬಹುದು ಸೊ ಏನ್ ಹೇಳ್ತಾ ಇದಾರೆ ಯಾರೇ ಇರ್ಲಿ ಆ ಈ ಒಂದು ಕಲಿಯುಗದಲ್ಲಿ ವಿಶೇಷವಾಗಿ ಕಲವು ಶೂದ್ರ ಸಂಭವ ಅಂತ ಹೇಳ್ತಾರೆ ಅಂದ್ರೆ ಕಲಿಯುಗದಲ್ಲಿ ಎಲ್ಲರೂ ಕೂಡ ಕೆಳಮಟ್ಟದ ಜನರು ಯಾಕಂದ್ರೆ ಅಹ್ ಈ ಒಂದು ಗರ್ಭಧಾನ ಸಂಸ್ಕಾರ ಅನ್ನೋ ಒಂದು ಅಹ್ ಇದನ್ನ ಮಾಡ್ತಾ ಇಲ್ಲ ಆದ್ರಿಂದ ಆ ಎಲ್ಲರಿಗೂ ಸ್ವರ್ಣ ಸಂಕರ ಅಂತ ಕರೀತಾರೆ ಈ ಕಲಿಯುಗದಲ್ಲಿ ಹುಟ್ಟುವಂತಹ ಎಲ್ಲಾ ಜನರು ಕೂಡ ವರ್ಣ ಸಂಕರ ಅಂದ್ರೆ ಬೇರೆ ಮಾತುಗಳಲ್ಲಿ ಹೇಳ್ಬೇಕಂದ್ರೆ ಅನಗತ್ಯ ಜನಸಂಖ್ಯೆ ಯಾಕೆಂದ್ರೆ ಅಹ್ ವೈದಿಕ ಪದ್ಧತಿಯ ಪ್ರಕಾರ ಎಲ್ಲ ಗರ್ಭಧಾನ ಸಂಸ್ಕಾರ ಅಂದ್ರೆ ಒಂದು ಗಂಡು ಹೆಣ್ಣು ಒಟ್ಟಿಗೆ ಬರೋಕ್ಕಿಂತ ಮುಂಚೆ ಒಂದು ಸಮಯ ಒಂದು ಪ್ರಜ್ಞೆ ಅನ್ನೋದೆಲ್ಲ ಇರುತ್ತೆ ಹ್ಮ್ ಇವಾಗ ನಮ್ಮ ಮುಂದೆ ಓದ್ತೀವಿ ಅದಿತಿ ಅಹ್ ಮತ್ತೆ ಕಶ್ಯಪ ಹೇಗೆ ಹಿರಣ್ಯಾಕ್ಷ ಹಿರಣ್ಯ ಕಶುಪು ಹುಟ್ಕೊಂಡ್ರು ಅಂತ ಕಲಿಯುಗದಲ್ಲಿ ಬರೀ ಹಿರಣ್ಯಾಕ್ಷ ಹಿರಣ್ಯ ಕಶಿಪುಗಳೇ ಎಲ್ಲರೂ ಯಾಕಂದ್ರೆ ಯಾರ ಹಿರಿಯರು ಯಾರು ಕೂಡ ಗರ್ಭಧಾನ ಸಂಸ್ಕಾರವನ್ನು ಪಾಲನೆ ಮಾಡ್ತಾ ಇಲ್ಲ ಆದ್ರಿಂದ ಎಲ್ಲರೂ ಕೂಡ ವರ್ಣ ಸಂಕರ ಬೇಡದೇ ಇರೋ ಜನ ಸಂಖ್ಯೆ ಅದಕ್ಕೆ ಕಲವು ಶೂದ್ರ ಸಂಭವ ಸೊ ಇದರಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಈ ರೀತಿ ಬೇರೆ ಬೇರೆ ವರ್ಗದ ಜನರು ಕೂಡ ಇವರೆಲ್ಲ ಭರಿತ ಜೀವನವನ್ನ ನಡೆಸ್ತಾ ಇದ್ರು ಕೂಡ ಶುದ್ಧ ಭಕ್ತರ ಆಶ್ರಯವನ್ನು ಅವರು ಪಡ್ಕೊಂಡು ಅವರು ತೋರಿಸುವಂತ ಮಾರ್ಗದಲ್ಲಿ ಅವರು ಸ್ಥಿತರಾದ್ರೆ ಆಗ ಅವರು ಖಂಡಿತವಾಗಿಯೂ ಈ ಭ್ರಮೆ ಈ ಮಾಯಾಶಕ್ತಿಯ ಹಿಡಿತದಿಂದ ತಪ್ಪಿಸ್ಕೋಬಹುದು ಮೋಕ್ಷವನ್ನು ಪಡಿಬಹುದು ಸೊ ನಮ್ಮ ಹಿನ್ನೆಲೆ ಏನೇ ಇರಲಿ ನಾವು ಯಾವ ಕುಟುಂಬದಿಂದ ಬಂದಿದ್ದೀವಿ ಯಾವ ಭಾಷೆ ಯಾವ ಬಣ್ಣ ಯಾವುದು ಕೂಡ ಲೆಕ್ಕಕ್ಕಿಲ್ಲ ಮುಖ್ಯವಾದದೇನು ಶುದ್ಧ ಭಕ್ತರ ಆಶ್ರಯವನ್ನ ಪಡಿಬೇಕು ಹ್ಮ್ ಅದಕ್ಕೆ ನಾನು ಮತ್ತೆ ಮತ್ತೆ ಈ ದೀಕ್ಷೆಯ ಬಗ್ಗೆ ಹೇಳ್ತಾ ಇರ್ತೀನಿ ಯಾಕಂದ್ರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಪ್ರಗತಿ ಸಾಧಿಸಬೇಕು ಅಂತ ಗಂಭೀರರಾಗಿದ್ರೆ ಸೀರಿಯಸ್ ಆಗಿದ್ರೆ ಆಗ ನಾವು ಆಧ್ಯಾತ್ಮಿಕ ಗುರುಗಳಿಂದ ನಾವು ದೀಕ್ಷೆಯನ್ನ ಪಡಿಬೇಕು ಯಾಕಂದ್ರೆ ಇಲ್ಲಿ ಹೇಳ್ತಾ ಇದಾರೆ ಶುದ್ಧ ಭಕ್ತರ ಆಶ್ರಯವನ್ನ ನಾವು ಪಡಿಲೇ ಹೋದ್ರೆ ಭಗವಂತನನ್ನ ಸೇರೋ ಸಾಧ್ಯತೆನೇ ಇಲ್ಲ ಹ್ಮ್ ಅದರಿಂದ ಎಲ್ಲರೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ಬೇಕು ಮಾರ್ಗದರ್ಶನ ಕೊಡೋದಕ್ಕೆ ನಾವ್ ಇದೀವಿ ಆದ್ರೆ ಗುರುಗಳ ಆಶ್ರಯವನ್ನ ಪಡಿಬೇಕು ಮುಂದೆ ಹೋಗ್ತಾ ನಾವ್ ಬರೀ ನಾ ಮುಂಚೆನೆ ಹೇಳಿದ್ನಲ್ಲ ಯಾರು ಜ್ಞಾನವನ್ನ ಕೊಡ್ತಾರೋ ಅವರು ಶಿಕ್ಷಾ ಗುರು ಯಾರು ದೀಕ್ಷೆಯನ್ನ ಕೊಡ್ತಾರೋ ಅವರು ದೀಕ್ಷಾ ಗುರು ಆ ಸೊ ನನ್ನ ಕೆಲಸ ಜ್ಞಾನವನ್ನ ಕೊಡದು ಹ ಆದ್ರೆ ಶಿಕ್ ದೀಕ್ಷೆಯನ್ನ ಕೊಡುವಂತಹ ಗುರುಗಳು ಇದ್ದಾರೆ ನಮ್ಮ ಗುರುಗಳಿದ್ದಾರೆ ಬೇರೆ ಗುರುಗಳಿದ್ದಾರೆ ಹ್ಮ್ ಅದ್ರಿಂದ ಎಲ್ಲರೂ ಕೂಡ ಈ ಒಂದು ದಿಕ್ಕಿನಲ್ಲಿ ಹೋಗ್ಬೇಕು ಹ್ಮ್ ಆದ್ರೆ ಅಂದ್ರೆ ಭೌತಿಕ ಜೀವನ ಬೇಡ ಆಧ್ಯಾತ್ಮಿಕ ಜೀವನದಲ್ಲಿ ಗಂಭೀರವಾಗಿ ತೊಡಗಿ ಈ ಜನ್ಮವನ್ನ ನನ್ನ ಕೊನೆಯ ಭೌತಿಕ ಜನ್ಮವನ್ನಾಗಿ ಮಾಡ್ಕೋಬೇಕು ಅಂತ ಯಾರು ಗಂಭೀರವಾಗಿದ್ದಾರೋ ಯಾರು ಸೀರಿಯಸ್ ಆಗಿದ್ದೀರೋ ನಿಮ್ಮಲ್ಲಿ ಅವರು ಈ ಒಂದು ಕೆಲಸವನ್ನ ಈ ಒಂದು ಶುದ್ಧ ಭಕ್ತರ ಆಶ್ರಯವನ್ನ ಪಡಿಬೇಕು ಯಾಕೆ ಅಂದ್ರೆ ಭಗವಂತ ನಮ್ಮ ಕಣ್ಣು ಮುಂದೆ ಇಲ್ಲ ಹ್ಮ್ ಆದ್ರೆ ಭಗವಂತ ಕೊಡುವಂತಹ ಒಂದು ಮಾರ್ಗದರ್ಶನವನ್ನೇ ಅವನ ಪ್ರತಿನಿಧಿಗಳು ಕೊಡ್ತಾರೆ ಅವನ ಪ್ರತಿನಿಧಿಗಳ ಪ್ರತಿನಿಧಿಗಳು ಯಾರು ಎಲ್ಲ ಅಧಿಕೃತ ಆಧ್ಯಾತ್ಮಿಕ ಗುರುಗಳು ಸೊ ಅವರ ಮೂಲಕ ಮಾತ್ರ ನಮ್ಗೆ ಭಗವಂತನ ನಾವು ಪಡೆಯೋದಕ್ಕೆ ಸಾಧ್ಯ ಮತ್ತೆ ನಮ್ಗೆ ಯಾವ ಅರ್ಹತೆನೂ ಬೇಕಿಲ್ಲ ಒಂದೇ ಒಂದು ಅರ್ಹತೆ ಭೌತಿಕವಾಗಿ ಏನೇ ಒಂದು ಕೆಲಸ ಒಂದ್ ಕೆಲ್ಸಕ್ಕೆ ಹೋದ್ರು ಕೂಡ ನಿಮ್ ಏನೋ ನಿಮ್ ಬಯೋಡೇಟಾ ಕೊಡಿ ಇದ್ ಕೇಳಿ ಅದ್ ಕೊಡಿ ಅಂತ ಕೇಳ್ತಾರೆ ಆಧ್ಯಾತ್ಮಿಕವಾಗಿ ನಾವ್ ಏನನ್ನೂ ಕೇಳೋದಿಲ್ಲ ಏನು ಇರೋದು ಒಂದೇ ಒಂದು ಶರಣಾಗತಿ ಶರಣಾಗತಿ ಅಂದ್ರೆ ಇನ್ನೊಬ್ರು ಹೇಳೋತ ಹೇಳೋ ರೀತಿಯಲ್ಲಿ ನಾನು ನನ್ನ ಜೀವನವನ್ನ ನಡೆಸ್ತೀನಿ ಯಾಕೆಂದ್ರೆ ಅವರು ಅಧಿಕೃತವಾಗಿ ಶಾಸ್ತ್ರದ ಪ್ರಕಾರ ಹೇಳ್ತಾ ಇದಾರೆ ಅದರ ಪ್ರಕಾರ ನಾನು ಜೀವನ ನಡೆಸ್ತೀನಿ ಅನ್ನೋ ಒಂದು ದೃಢ ನಂಬಿಕೆ ಒಂದು ಶ್ರದ್ಧೆ ಇರೋ ಮಾತ್ರ ಆಧ್ಯಾತ್ಮಿಕ ಜೀವನವನ್ನ ಮುಂದುವರ್ಸಕ್ ಸಾಧ್ಯ ಹ್ಮ್ ಮತ್ತೆ ಆ ಶರಣಾಗತಿ ನಾವು ಒಂದೇ ಕ್ಷಣದಲ್ಲಿ ನಾವು ಶರಣಾಗರ ಆಗ್ಬೋದು ಶರಣಾಗತರಾಗ್ಬೋದು ಓಕೆ ಹಿಂಗ್ ಹೇಳ್ತಾ ಇದಾರೆ ಆ ಪ್ರಗುಳ ಭಾಗವತಿಯಿಂದ ಓದ್ತಾ ಇದ್ದಾರೆ ಈಗ ಹೇಳ್ತಾ ಇದಾರೆ ಗುರುಗಳಿಗೆ ಆಶ್ರಯ ಶರಣಾಗ್ಬೇಕು ಓಕೆ ನಾನು ಇವತ್ತೇ ಶರಣಾಗಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳೋರು ಇದ್ದಾರೆ ಅಥವಾ ಅಯ್ಯೋ ಯಾಕೆ ಅರ್ಜೆಂಟು ನಿಧಾನಕ್ಕೆ ಮಾಡೋಣ ಹ್ಮ್ ಅನ್ಬಿಟ್ಟು ಈ ಜನ್ಮ ಮುಂದಿನ ಜನ್ಮ ಇನ್ನು ಹಲವಾರು ಜನ್ಮಗಳ ನಂತರ ನಿರ್ಧಾರವನ್ನು ತಗೊಳ್ಳುವಂತಹ ಜನರು ಇರ್ಬೋದು ಅದು ನಮ್ಮ ನಮಗೆ ನಮ್ಮ ಮಟ್ಟಿಗೆ ಬಿಟ್ಟಿರೋದು ಆ ನಿರ್ಧಾರ ಯಾವಾಗ ನಾವು ಎಷ್ಟು ಬೇಗ ಶರಣಾಗತರ ಆಗ್ತೀವಿ ಅದು ನಮ್ಮ ಕೈಗಲ್ಲಿದೆ ಹ್ಮ್ ಯಾಕಂದ್ರೆ ಅಧಿಕೃತ ಗುರುಗಳು ಅವರು ಭಗವಂತನ ಪ್ರತಿನಿಧಿ ಭಗವಂತ ಏನು ಕೃಪೆಯನ್ನ ಕೊಡ್ತಾನೋ ಅವರು ಅದೇ ಕೃಪೆಯನ್ನ ಕೊಡ್ತಾರೆ ಹ್ಮ್ ಮತ್ತೆ ಇನ್ನು ಹೇಳ್ತಾರೆ ಭಗವಂತನಿಗಿಂತ ಭಗವಂತನ ಪ್ರತಿನಿಧಿ ಇನ್ನೂ ಒಂದ್ ಸ್ವಲ್ಪ ಕರುಣೆ ಜಾಸ್ತಿ ಇರುತ್ತಂತವ್ರು ಹ್ಮ್ ಸೊ ನಾವು ಭಗವಂತನನ್ನ ನೇರವಾಗಿ ಸಂಪರ್ಕಿಸೋದಕ್ಕೆ ಸಮೀಪಿಸೋದಕ್ ಸಾಧ್ಯ ಇಲ್ಲ ಆ ಆದ್ರಿಂದ ಅವನ ಶುದ್ಧ ಭಕ್ತರ ಹತ್ತಿರ ಹೋಗ್ಬೇಕು ಅವರ ಮಾರ್ಗದರ್ಶನವನ್ನ ಪಡಿಬೇಕು ಓಕೆ ಇಷ್ಟಕ್ಕೆ ನಿಲ್ಸೋಣ ಮೂವತ್ತೈದು ಆಗೋಯ್ತು ಆ ಇನ್ನು ಇದೆ ಇನ್ನೊಂದ್ ಸ್ವಲ್ಪ ಇದೆ ನಾಳೆ ಒಂದಿನ ಈ ಅಧ್ಯಾಯ ಮುಗಿಯುತ್ತೆ ಓಕೆ ಸೊ ಇಷ್ಟಕ್ಕೆ ನಾವು ಇವತ್ತು ನಿಲ್ಸಣ ಶ್ರೀಮಂತ ಭಾಗವತಂ ಕಿ ಜೈ ಶಿಲಪ್ರೋಪಾದ ಕಿ ಜೈ ಸಮವೇತ ಗೌರವ ಭಕ್ತ ಕಿ ಜೈ ಹರೇ ಕೃಷ್ಣ